ಅತ್ಯಕ್ಷಾಧಿ ಸನ್ನಿ ತರ್ಮಿಣ ಇದು ನಿರ್ದೇಶ ಜನ್ಮಾದ ಧರ್ಮ ಸಂಬಂಧ ಅರ್ಥ ಅಂದರೆ ಈ ಪ್ರತ್ಯಕ್ಷಾನುಮಾನ ಇತ್ಯಾದಿ ಪ್ರಮಾಣಗಳಿಂದ ತಿಳಿದು ಬರತಕ್ಕಂಥ ಈ ಜಗತ್ಯ ಕ್ಷೇತ್ರ ಯಾವುದಿದೆ ಯುಷ್ಮತ್ ಪ್ರತ್ಯಗೋಚರ ಯಾವುದಿದೆ ಅದು ಅದರ ಧರ್ಮಗಳು ಆ ಧರ್ಮ ಯಾವುದು ಉಳ್ಳದ್ದೋ ಅದು ಆ ಜಗತ್ತು ಅದು ಧರ್ಮಿಣ ಆ ಧರ್ಮೀಯ ಅದನ್ನು ಉದ್ದೇಶಿಸಿ ಇದು ಅಂತ ಹೇಳಿದೆ ಹಸ್ಯ ಅಂದ್ರೇನು ಷಷ್ಠಿ ಇದರ ಕಾರಣ ಇದರ ಕಾರಣ ಯಾವುದು ಬ್ರಹ್ಮ ಅನ್ನೋದು ಅಂದರೆ ಎದುರಿಗಿರ್ತಕ್ಕಂಥ ಜಗತ್ತಿನ ಕಾರಣವೇ ಬ್ರಹ್ಮ ಅಂತ ಹೇಳ್ತಾರೆ ಅದನ್ನು ನೋಡಿದ್ವಿ ಎದುರಿಗಿರ್ತಕ್ಕಂಥ ವಸ್ತು ಅದೇ ಸೃಷ್ಟಿ ಸ್ಥಿತಿ ಲಯಗಳು ಇರೋದು ಗೊತ್ತಾ ಅಂದರೆ ಏನು ಹೇಳ್ತಕ್ಕಾಯಿತು ಅದು ಯಾವುದೋ ಒಂದು ವಸ್ತು ಇದ್ದೇ ಇದೆ ಅದು ವ್ಯಕ್ತವಾದಾಗ ಸೃಷ್ಟಿ ಅಂತೀವಿ ವ್ಯಕ್ತ ವ್ಯಕ್ತವಾದ ವ್ಯಕ್ತವಾಗಿರ್ಕ ಕಾಲದಲ್ಲಿ ಸ್ಥಿತಿ ಅಂತೀವಿ ಅವ್ಯಕ್ತವಾದಾಗ ಲಯ ಅಂತೀವಿ ಗೊತ್ತಾಯ್ತಲ್ಲ ಅದನ್ನು ಜಗತ್ತು ಅನ್ನೋದು ಒಂದಿದೆ ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಅದರ ಧರ್ಮಗಳು ಈ ಧರ್ಮಗಳು ಅದರದು ಗೊತ್ತಾಯ್ತಾ ಅದರಿಂದ ಇದನ್ನು ಆದರೆ ಇದ್ರ ಮುಖಾಂತರ ಬ್ರಹ್ಮ ತಿಳ್ಕೊಳ್ಬಹುದಾದ್ದರಿಂದ ಅದು ಏನದು ಉಪಲಕ್ಷಣ ಅಂತ ಕರೀತು ಆದರೆ ಜಗತ್ತು ಗೊತ್ತಾಯಿತು ಆ ಜಗತ್ತಾನೆ ಹೇಗಿದೆ ಅಂತಂದರೆ ಅಸತ್ಯ ಜಡ ಪರಿಛನ್ನ ಆಗಿದೆ ಇದು ಕೂಡ ಯಾವುದರ ಲಕ್ಷಣಗಳು ಬ್ರಹ್ಮಕ್ಕೆ ಲಕ್ಷಣಗಳು ಬ್ರಹ್ಮಕ ಲಕ್ಷಣಗಳು ಅಂದ್ರೇನು ಧರ್ಮ ಲಕ್ಷಣಗಳು ಅಂದರೆ ಈ ಧರ್ಮಗಳಿಂದ ಅಸತ್ಯತ್ವ ಜಡತ್ವ ಪರಿಛನ್ನತ್ವಗಳೆಂಬ ಧರ್ಮಗಳಿಂದ ಯಾವುದು ತೋರ್ಕೊಳ್ತಾ ಇದೆಯೋ ಅದು ಬ್ರಹ್ಮ ಅಂತ ಗೊತ್ತಾಯ್ತಲ್ಲ ಇದು ಅಸತ್ಯ ಬ್ರಹ್ಮ ನಿಶ್ಚಯ ಆದರೆ ಬ್ರಹ್ಮ ಹೀಗೆ ಇದೆ ಅಲ್ಲ ಈ ಧರ್ಮಗಳಿಂದ ತೋರ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಪದೇ ಪದೇ ಹೇಳಿದ್ದು ಧರ್ಮಿಯು ಧರ್ಮವು ಧರ್ಮಗಳನ್ನು ಬಿಟ್ಟಿಲ್ಲ ಧರ್ಮ ಧರ್ಮಗಳು ಧರ್ಮೀಯನ್ನು ಬಿಟ್ಟಿಲ್ಲ ಧರ್ಮಿ ಧರ್ಮವನ್ನು ಬಿಟ್ಟಿದೆ ಆದ್ರೆ ಧರ್ಮಿ ಯಾರು ಅಂದರೆ ಈ ಲಕ್ಷಣಗಳು ಇಲ್ಲದೆ ಇರೋದು ಅಸತ್ಯತ್ವ ಜಡತ್ವ ಪರಿಚಿನ್ನತ್ವಗಳು ಇಲ್ಲದೆ ಇರೋದು ಅಂದರೆ ಸತ್ಯ ಜ್ಞಾನ ಅಂತವಾಗಿರೋದು ಇದನ್ನ ಧರ್ಮ ಲಕ್ಷಣಗಳು ಅಂದರು ಅದನ್ನ ಸ್ವರೂಪ ಲಕ್ಷಣ ಅಂದರು ಹೀಗೆ ಮೂರು ಹೆಜ್ಜೆನಲ್ಲಿ ತಿಳ್ಕೊಂಡಿದೆ ಹಾಗೆ ಇನ್ನು ಮುಂದೆ ಕ್ಷೇತ್ರಜ್ಞರ ಮುಖಾಂತರ ಇದಿಷ್ಟು ಯುಷ್ಮತ್ ಪ್ರತಿಗೋಚರ ಆಯಿತು ಅಸ್ಮತ್ ಪ್ರತಿಗೋಚರಿಂದ ಹಾಗೆ ತಿಳ್ಕೊಳ್ಳೋದು ಅಂದರೆ ಇಲ್ಲೂ ಉತ್ಪತ್ತಿ ಸ್ಥಿತಿಯಲ್ಲ ಇದೆ ಹೇಗೆ ಜೀವನು ಶರೀರ ತಗೊಂಡಿರಾಗ ಅವನು ಅವನು ಉತ್ಪತ್ತಿ ಆಯಿತು ಅಂತ ಮಾತಾಡ್ತೀವಿ ಗೊತ್ತಾಯ್ತಲ್ಲ ಆದ್ದರಿಂದ ಅದು ಲಕ್ಷಣಗಳು ಉಪಲಕ್ಷಣಗಳು ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಿಯ ಮೋದ ಪ್ರಮೋದ ಅನ್ನೋದು ಧರ್ಮ ಲಕ್ಷಣಗಳು ಆನಂದ ಅನ್ನೋದು ಸ್ವರೂಪ ಲಕ್ಷಣ ಗೊತ್ತಾಯದಾ ಅಂದರೆ ಆ ಆನಂದವೇ ಈ ಎಲ್ಲ ಆಕಾರಗಳನ್ನು ಪಡ್ಕೊಂಡಿರೋದು ಆನಂದ ಸ್ವರೂಪದ ಬ್ರಹ್ಮೇ ಅದನ್ನು ಪಡ್ಕೊಂಡಿರೋದು ಎಷ್ಟು ವಿಚಿತ್ರವಾಗಿದೆ ಅಲ್ಲ ನೋಡಿ ಸತ್ಯಂಜ್ಞಾನಮಂತ ಬ್ರಹ್ಮ ಜಗತ್ ಬಂತು ಅನ್ನೋದಾಗಲೂ ಅನುಮಾನದಿಂದ ಹೇಳಬಹುದು ಏನೋ ಒಂಥರ ಅನುಮಾನದಿಂದ ಹೇಳ್ಬೋದು ಯಾವುದೇ ಕಾರ್ಯಕ್ಕೆ ಒಂದು ನಿಮಿತ್ತ ಉಪಾದಾನ ಇರಬೇಕು ಆದ್ದರಿಂದ ಈ ಥರದ್ದು ಒಂದು ಬ್ರಹ್ಮ ಇದೆ ಅಂತ ಹೇಳ್ಬೋದು ಆದರೆ ಆನಂದ ಅನ್ನೋದಿದೆಯಲ್ಲ ಅದು ಜಗತ್ತಿಗೆ ಕಾರಣ ಅಂತ ಹೇಳೋದು ಯಾವ ಅನುಮಾನದಿಂದಲೂ ಹೇಳೋಕ್ಕಾಗಲ್ಲ ಆನಂದ ಸ್ವರೂಪ ಜಗತ್ತಿಗೆ ಕಾರಣವಾಗುತ್ತೆ ಅಂತ ಬಂದ್ಬಿಡ್ತೀವಿ ಆದರೂ ಅದೇ ನಿಜ ಗೊತ್ತಾಯ್ತಲ್ಲ ಅದರಿಂದ ಇಲ್ಲಿ ಯುಷ್ಮತ್ ಪ್ರತ್ಯೋಚರವೂ ಅಸ್ಮತ್ ಪ್ರತ್ಯಗೋಚರವೂ ಎರಡೂ ಇದೆಯಲ್ಲ ಕ್ಷೇತ್ರ ಕ್ಷೇತ್ರಜ್ಞ ಇವೆರಡದು ಒಂದೇ ಸ್ಟೇಟಸ್ಸು ಏನು ಸ್ಟೇಟಸ್ ಅಂದರೆ ಎರಡೂ ವಿಕಾರಗಳೇ ಗೊತ್ತಾಯ್ತಲ್ವಾ ಆದರೆ ವಿಕಾರಗಳು ಅಂದರೆ ಕಲ್ಪಿತಗಳು ಅಂತ ಹೇಳಬಾರದು ಗೊತ್ತಾಯ್ತಾ ಬ್ರಹ್ಮದಲ್ಲಿ ಇವ ಕಲ್ಪಿತವಾಗಿವೆ ಬ್ರಹ್ಮದಲ್ಲಿ ಜೀವತ್ವ ಕಲ್ಪಿತವಾಗಿದೆ ಬ್ರಹ್ಮದಲ್ಲಿ ಜಗತ್ ಕಲ್ಪಿತವಾಗಿದೆ ಅಂತ ಬ್ರಹ್ಮದಲ್ಲಿ ಕಲ್ಪಿತವಾಗಿದೆ ಅಂದರೆ ಯಾರಿಂದ ಅಂತ ಪ್ರಶ್ನೆ ಬರುತ್ತೆ ಸಾಧಾರಣ ಜನ ಏನು ತಿಳ್ಕೊಂಡಿದ್ದಾರೆ ತಿಳ್ಕೊಳ್ಳೋದು ಅವರು ನಮ್ಮಿಂದ ಅಂತ ಹೇಳ್ತಾ ಇದ್ದಾರೆ ಇವರು ಕಲ್ಪಿತ ಕಲ್ಪನೆಯನ್ನು ನಾವು ತಾನೇ ಮಾಡಬೇಕು ಅದಕ್ಕೆ ನಮ್ಮಿಂದ ಕಲ್ಪಿತವಾಗಿದೆ ಇನ್ನು ನಿಜವಾಗ್ಲೂ ಇಲ್ಲ ಅಂತಾರೆ ಬ್ರಹ್ಮದಲ್ಲಿ ಕಲ್ಪಿತವಾಗಿದೆ ಅಂದರೆ ಅರ್ಥ ಏನಪ್ಪಾ ಅಂದರೆ ಶಾಸ್ತ್ರ ಅಧ್ಯಾರೋಪ ಮಾಡಿದೆ ಅಂತ ನಾವು ಕಲ್ಪನೆ ಮಾಡಿದ್ದೀವಿ ಅಂತಲ್ಲ ಅದಕ್ಕೆ ಅರ್ಥ ಬ್ರಹ್ಮದಲ್ಲಿ ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಬ್ರಹ್ಮದಲ್ಲಿ ನಾವು ಯಾರು ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ ಶಾಸ್ತ್ರ ಕಲ್ಪನೆ ಮಾಡುತ್ತೆ ಗೊತ್ತಾ ಶಾಸ್ತ್ರ ಕಲ್ಪನೆ ಮಾಡಿ ನೋಡಪ್ಪ ಅದೇ ಈ ಜೀವರಿಂದ ತೊಡ್ಕೊತಾ ಇದೆ ಇಲ್ಲಿ ಪ್ರೀಮೋದಾದಿಗಳು ಅದರದೇ ಆಧಾರ ನೋಡಪ್ಪ ಇಲ್ಲೇ ಆಸಕ್ತಿ ಜಡತು ಪರಿಚಯದಿಂದ ಕೊಡ್ಕೊಂಡಿದೆ ಅದು ಪುನಃ ಅದಕ್ಕೆ ಅದೇ ಆಧಾರ ತೋರಿಸುತ್ತೆ ಗೊತ್ತೈತಲ್ಲ ಅದಕ್ಕೆ ಅಂದರೆ ನಾವು ಹಾಗೇನಾದರೂ ಅದನ್ನು ಅಸತ್ತು ಅಂದುಬಿಟ್ರೆ ಭಾಷೆಕಾರ ಪದೇ 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 ಹೇಳ್ತಾರೆ ಇದೇನಾದರೂ ಅಸತ್ತು ಅಂತೇಳಿ ಆಗಿಬಿಟ್ರೆ ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬ್ರಹ್ಮದ ಅಸ್ತಿತ್ವವೇ ಸಿದ್ಧವಾಗೋದಿಲ್ಲ ಪದೇ ಪದೇ ಹೇಳಿದ್ದಾರೆ ಒಂದು ನೂರು ಕಡೆ ಹೇಳಿದ್ದಾರೆ ಗೊತ್ತೈತಲ್ಲ ಆದ್ರಿಂದ ಇದು ಅಸತ್ತು ಅನ್ನೋ ಕಲ್ಪನೆಯನ್ನು ಸಂಪೂರ್ಣವಾಗಿ ಬಿಡಬೇಕು ಹೌದಾ ನಿಮ್ಗೆ ನೋಡಿ ಏನಂದ್ರೆ ಇಲ್ಲಿ ಈ ಬ್ರಹ್ಮವನ್ನು ತಿಳ್ಕೊಳ್ತೀವಲ್ಲ ಏನೋ ಸತ್ಯಂ ಜ್ಞಾನಂ ಅನಂತಂ ಆನಂದಂ ಅಂತ ಇವಾಗ ಆಗಲೇ ಬಂತು ಏನು ಶಾಸ್ತ್ರ ಹೇಳ್ತಂತ ಕೇಳಿಬಿಡ್ಬೇಕಾ ಅಂತ ಬರುತ್ತೆ ಹೌದಾ ಶಾಸ್ತ್ರ ಹೇಳ್ತಂತ ಕೇಳಬೇಕು ಪ್ರಮಾಣ ಹೇಗೆ ಬರುತ್ತೆ ಅಂದರೆ ಅದನ್ನು ನಂಬೋದು ಹೇಗೆ ನಂಬೋದಕ್ಕೆ ಏನು ಆಧಾರ ಬೇರೆ ಪ್ರಮಾಣಗಳು ಹೇಗಿದೆ ಅನ್ಬೋದು ಅಂತ ಹೇಗೆ ನಂಬ್ತೀವಿ ಅನುಭವಿಸ್ತೀವಿ ಆವಾಗ ಗೊತ್ತಾಗುತ್ತೆ ಅಂದರೆ ಪ್ರಾಮಾಣ್ಯ ಸಿದ್ಧವಾಗುತ್ತೆ ಅನುಮಾನ ಪ್ರಮಾಣಕ್ಕೆ ಪ್ರಾಮಾಣ್ಯ ಯಾವಾಗ ಸಿದ್ಧವಾಗುತ್ತೆ ಅಂದರೆ ನಾನು ಅನುಮಾನ ಮಾಡಿದ್ದೀನಿ ಹೆಚ್ಚು ಅಂತ ಅದು ನಾನು ಸಿಕ್ಕಿಬಿಟ್ರೆ ನಿಜವಾಗ್ಲೂ ನೋಡಿಬಿಟ್ರೆ ಹಿಡ್ಕೊಂಡ್ಬಿಟ್ರೆ ನಾನು ಅಲ್ಲಿಗೆ ನಾನು ಮಾಡಿರೋ ಅನುಮಾನ ಸರಿ ಅಂತ ಅಲ್ವಾ ಅಲ್ಲಿಗೆ ಪ್ರತ್ಯಕ್ಷವೇ ಪ್ರಮಾಣ ಯಾವುದಕ್ಕೆ ಅನುಮಾನದ ಪ್ರಾಮಾಣ್ಯ ಪ್ರತ್ಯಕ್ಷದಿಂದ ಸಿದ್ಧವಾಗುತ್ತೆ ಅದಾ ಆದರೆ ವೇದದಲ್ಲಿ ಅದರ ಪ್ರಾಮಾಣ್ಯ ಇನ್ನೊಂದು ಪ್ರಮಾಣದ ಸಿದ್ಧವಾಗಬೇಕಾಗಿಲ್ಲ ಆಮೇಲೆ ಗೊತ್ತಾಗುತ್ತೆ ಅದಲ್ಲ ಸ್ವತಃ ಪ್ರಮಾಣ ಅದು ಸದ ಪ್ರಮಾಣ ಅಂದ್ರೇನು ಹೀಗೆಲ್ಲ ಹೇಳ್ತಾರಪ್ಪ ಸರಿ ಸತ್ಯಂ ಜ್ಞಾನಮಂತ ಗೊತ್ತಾಯ್ತು ರೀ ಉಪಾದಾನ ಕಾರಣ ಅದೆಲ್ಲ ಇಟ್ಕೊಂಡು ಅಚ್ಚಾ ಇವಾಗ ಅದು ಇದೆ ಅನ್ನೋದಕ್ಕೆ ಹೆಂಗೆ ಗ್ಯಾರಂಟಿ ಅಂದರೆ ನೋಡ್ಕೋ ನೀನೇ ಏನು ನೋಡ್ಕೋ ಏನು ನೋಡ್ಕೊಳ್ಳಿ ಎಲ್ಲಿ ನೋಡ್ಕೊಳ್ಳಿ ನೋಡು ಪ್ರಾಜ್ಞದಲ್ಲಿ ನೋಡ್ಕೋ ಪ್ರಾಜ್ಞ ಲಕ್ಷಣ ಏನಪ್ಪಾ ನೋಡಿ ಬ್ರಹ್ಮಕ್ಕೂ ಜಗತ್ತಿಗಿರೋ ಲಕ್ಷಣ ಏನು ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಆದರೆ ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ತಾನೆ ಅಚ್ಚಾ ಹಾಗೆ ನೀನು ಈ ಶರೀರಕ್ಕಿಂತ ಬೇರೆ ಅಲ್ಲ ಅಂತ ತಿಳ್ಕೊಂಡಿದ್ಯಾ ಹೌದು ತಾನೆ ಆದರೆ ಕೊನೆಯ ಪಕ್ಷ ನೀನು ಶರೀರಕ್ಕಿಂತ ಬೇರೆ ಅನ್ನೋದು ಗೊತ್ತು ತಾನೆ ನಿನಗೆ ಅಂದಿನ್ನು ಅನುಭವ ತಾನೆ ಜಾಗ್ರತ ಕಾಲದಲ್ಲಿ ಅಧ್ಯಯಾಸ ಇರುವಾಗ ಶರೀರ ನಾನೇನು ತಿಳ್ಕೊಂಡಿದ್ದೆ ಭೇದ ನೋಡ್ತಾ ಇಲ್ಲ ಅದನ್ನು ಆದರೆ ನಾನು ಶರೀರಕ್ಕಿಂತ ಬೇರೆಯನ್ನು ಸುಸುತ್ತಿಲ್ಲ ಅನ್ನೋ ಬರ್ತಾ ಇದೆಯೋ ಇಲ್ವೋ ಬರ್ತಾ ಇದೆ ಆದ್ದರಿಂದ ಕ್ಷೇತ್ರಕ್ಕಿಂತ ಬೇರೆ ನೀನು ಅಂದರೆ ಪ್ರಾಜ್ಞೆನು ಅಂದರೆ ನಿದ್ದೆ ಮಾಡ್ತಾ ಇರೋನು ಅವನು ಯಾರು ಅಂದ ಗೊತ್ತಾ ನಮ್ಗೆ ಗೊತ್ತಿಲ್ಲ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಿಲ್ಲ ಅನುಮಾನದಿಂದ ಹೇಳು ಅನುಮಾನದಿಂದ ಹೇಳೋಕ್ಕಾಗಲ್ಲ ಹಾಗಿದ್ರೆ ಶಾಸ್ತ್ರ ಹೇಳ್ತೇವೆ ಕೇಳು ಏನು ಹೇಳ್ತೀವಿ ಶಾಸ್ತ್ರ ಅಂದರೆ ನೋಡು ಸತ್ಯಂ ಜ್ಞಾನಂ ಅನಂತಮ್ ಆನಂದಮ್ ಆಗಿರೋದು ಅದೇ ಅಂದರು ನಾನು ನೋಡಿಕೊಂಡ್ರೆ ಈ ನಾಲ್ಕು ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ ನಿಮ್ಗೆ ಗೊತ್ತಾಯ್ತಾ ಪ್ರಮಾಣ ಹೇಗೆ ಸಿದ್ಧವಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲ ಇವಾಗ ಆದ್ದರಿಂದ ಶಾಸ್ತ್ರ ಹೇಳುವರ ತಪ್ಪಲ್ಲ ಪ್ರಮಾಣ ಸಿದ್ಧವಾಗಿ ಆದ್ದರಿಂದ ಇದು ಅಧ್ಯಾರೋಪ ಮಾಡಿ ತೋರಿಸಿದ್ರಿಂದ ನನಗೆ ನನ್ನ ಸ್ವರೂಪ ಯಾವಾಗ ತಿಳ್ಕೊಳ್ಳೋಕೆ ಸಾಧ್ಯವಾಯಿತು ಆಯಿತೋ ಮಾಡಿರೋ ಅಧ್ಯಾರೋಪ ಸರಿ ಅಂತ ಇಟ್ಕೋಬೇಕಷ್ಟೇ ಸರಿಯಾಗಿದೆ ಸಿದ್ಧವಾಗುತ್ತೆ ಅಲ್ಲ ಅದಲ್ಲ ಇನ್ನು ಮುಂದೆ ನೋಡಿ ಹೇಳಿ ಯತ ಕಾರಣ ನಿರ್ದೇಶ ಅಸ್ಯ ಜಗತ್ತ ನಾಮರೂಪಾಭ್ಯಾಂ ವ್ಯಾಕೃತ अनेक कृत्यभूक्तृ संयुक्तस्य प्रतिनियत देशकाल निमित्त क्रिया फलाश्रेयस्य मनसा व्यजिञ्ति रचना रूपस्य जन्मस्थितिभङ्गं यतः सर्वज्ञ सर्वशक्तिः कारणाद् भवति ತದ್ಬ್ರಹ ಇತಿ ವಾಕ್ಯಶೇಷ ಗೊತ್ತಾಯ್ತಲ್ವಾ ಇವಾಗ ಓ ಯತಃ ಅಂತ ಇರೋದು ಜನ್ಮಾದಿ ಆಯಿತು ತದ್ಗುಣ ಸಂವಿಜ್ಞಾನಭ್ರಿ ಅಂತೆಲ್ಲ ಇಟ್ಕೊಳ್ಳಿ ಅದಾದಮೇಲೆ ಅಸ್ಯ ಅಂದರೆ ಹೇಳ್ತು ಎದುರಿಗಿರ್ತಕ್ಕಂಥ ಜಗತ್ತಿನ ಯತಃ ಯಾವುದರಿಂದ ಬರುತ್ತೋ ಅದು ಬ್ರಹ್ಮ ಸಂಬಂಧ ನೋಡಿಯಲ್ಲ ಆ ಕನೆಕ್ಷನ್ ಉದ್ದಕ್ಕೂ ನೋಡ್ತಾ ಬರಬೇಕು ಅಧ್ಯ ಭಾಷೆಯಲ್ಲಿ ಏನು ತಿಳಿಸ್ಕೊಟ್ಟಿದ್ದು ಅಂದರೆ ನೋಡಪ್ಪ ಕ್ಷೇತ್ರ ನಿನೋ ನೀನು ಬೇರೆ ಇದೆಯಾ ಆದರೂ ನೀನು ಅಧ್ಯಯಾಸ ಮಾಡ್ಕೋತಾ ಇದೆಯಾ ಆ ಬೇರೆ ಇರುವಾಗ ನೀನು ಯಾರು ಅಂತ ತಿಳ್ಕೊ ಯಾರು ಅಂದರೆ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ವ್ಯಾಖ್ಯಾ ಶ್ಯಾಮಹ ಒಂದೇ ಒಂದು ಆತ್ಮ ಇರೋದು ಹೀಗೆ ಅನಾತ್ಮ ಆತ್ಮ ಅಂತ ಎರಡಲ್ಲ ಯಾವುದೋ ಇನ್ನೊಂದಿದೆ ಆತ್ಮ ಎರಡೂ ಒಂದೇ ಎಲ್ಲ ಒಂದೇ ಅದ್ಯಾವುದದು ಯಾವುದು ತಿಳಿಸ್ತೀನಿ ಅದೇ ನೀನು ಅದು ಅದರ ಅದು ಬ್ರಹ್ಮ ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಸಂಬಂಧ ಬಂತು ಮುಂದೆ ಈ ಬ್ರಹ್ಮ ಅಂದರೆ ಯಾವುದು ಬಂತು ಜನ್ಮಾದ್ಯತಃ ಇದನ್ನ ಹೇಗೆ ತಿಳ್ಕೊಳ್ಳೋದು ಶಾಸ್ತ್ರೀಯೋ ನಿತ್ವಾತ್ ಗೊತ್ತಾಯ್ತಲ್ಲ ಕನೆಕ್ಷನ್ ಆದ್ರಿಂದ ಇಲ್ಲಿ ಈ ಯತಃ ಅಂದರೆ ಕಾರಣವನ್ನು ಹೇಳ್ತಾ ಇದೆ ಯತಃ ಕಾರಣ ನಿರ್ದೇಶ ಇದರ ಕಾರಣವನ್ನು ತೋರಿಸ್ತಾ ಇದೆ ಹೌದಾ ಯಾವ್ದರೂ ಈ ಕಾರ್ಯ ನೋಡಿ ಯಾವ ಥರದ್ದು ಅಂದ್ರೆ ಜಗತ್ತಿನ ವರ್ಣನೆ ಹೇಳ್ತಾ ಈಗ ಅಸ್ಯ ಜಗತಃ ಯಾವ ಥರದ್ದು ನಾಮರೂಪಾಭ್ಯಾಮ ವ್ಯಾಕೃತ ನಾಮರೂಪಗಳಿಂದ ವಿಂಗಡವಾಗಿದೆ ಬೇರೆ ಬೇರೆ ನಾಮಗಳ ರೂಪಗಳೆಲ್ಲ ಕಾಣಿಸ್ತಾ ಇದೆಯಲ್ಲಪ್ಪ ನಾವು ಒಂದೊಂದು ರೂಪಕ್ಕೂ ಒಂದೊಂದು ನಾಮ ನಾಮರೂಪಾಭ್ಯಾಮ್ ಸ್ಯ ವ್ಯಾಕೃತ ಅಂದರೆ ವಿಂಗಡವಾಗಿರೋದು ಇನ್ನು ಹೇಗಿದೆ ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಇದರಲ್ಲಿ ಅನೇಕ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಕರ್ತೃಭೋಕ್ತೃ ಸಂಯುಕ್ತ ಅಂದರೆ ಜೀವರುಗಳಿದ್ದಾರೆ ಜೀವನು ಅಂದ್ರೆ ಯಾರು ಅಂದ್ರೆ ಜ್ಞಾತ ಕರ್ತಾ ಭೋಕ್ತ ಅನ್ನೋನೇ ಜೀವನು ಮತ್ತೈತ ಅವಿದ್ಯೋಪಾಧಿಯಿಂದ ಬ್ರಹ್ಮ ಜೀವನ ಆಗಿದೆ ಅಂತ ಹೇಳಬಾರ್ದು ಹಾಗೆ ಹೇಳಿದ್ರೆ ಬ್ರಹ್ಮ ಕವಿದ್ಯೆ ಇದೆ ಅಂತ ಆಗೋಗುತ್ತೆ ಆ ಉಪಾಧಿ ಬ್ರಹ್ಮ ಕಂಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಮಾಯ ಅಟ್ಕೋಬೋದು ಯಾಕೆಂದ್ರೆ ಅದು ಅವಂದೇ ಶಕ್ತಿ ಅವಿದ್ಯೆ ಅನ್ನೋದು ಬ್ರಹ್ಮಕ್ ಉಪಾಧಿ ಆಗೋಕೆ ಸಾಧ್ಯವೇ ಇಲ್ಲ ಮತ್ತೈತಲ್ಲ ಅದರಿಂದ ಇಲ್ಲಿ ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಸ್ಯಕಾಗಿ ಲೆಕ್ಕವಿಲ್ಲದಷ್ಟು ಕರ್ತೃಭುಕ್ತರುಗಳಿದ್ದಾರೆ ಜೀವರುಗಳಿದ್ದಾರೆ ಆಮೇಲೆ ಪ್ರತಿನಿಯತ ದೇಶಕಾಲ ನಿಮಿತ್ತ ಓ ಈ ಜೀವರುಗಳು ಮಾಡ್ತಕ್ಕಂಥ ಕರ್ಮಕ್ಕೆ ಫಲ ಸಿಗಬೇಕಾಗಿದೆ ಆ ಫಲ ಹೇಗೆ ಬರುತ್ತೆ ದೇಶಕಾಲ ನಿಮಿತ್ತ ಪ್ರತಿನಿಯತ ಅಂದರೆ ಒಂದೊಂದಕ್ಕೂ ಆ ದೇಶ ಕಾಲ ನಿಮಿತ್ತ ನೋಡ್ಕೊಂಡು ನೋಡ್ಕೊಂಡು ಫಲ ಸಿಗುತ್ತೆ ಮತ್ತೆ ಫಲ ಸಿಗಬೇಕಾದ ಹೇಳ್ದಲ್ಲ ಫಲ ಸಿಗಬೇಕಾಗಿದ್ರೆ ಇನ್ನೊಂದು ಏನೋ ಒಂದು ಸಣ್ಣ ಹೇತು ಒಂದಿರಬೇಕು ನಾನು ಬಗ್ಗೆ ನೋಡಿದೆ ಇಲ್ಲಿ ಇಲ್ಲಿ ಏನೋ ಅದು ಆಗಬೇಕಲ್ಲ ಅಲ್ಲಿ ಆಗ ದುಡ್ಡು ಸಿಕ್ತು ನಾ ಅಪ್ಲಿಕೇಶನ್ ಹಾಕಿದೆ ಅಲ್ಲಿ ಕೆಲಸ ಸಿಕ್ತು ನಾಳಲ್ಲಿಗೆ ಔಷಧಿ ತೊಗೊಂಡೆ ಇದಾಯಿತು ಔಷಧಿ ಆಸೆ ಆಯಿತು ಅಂತೆಲ್ಲ ಬರ್ತಲ್ಲ ಅಂದರೆ ಅಲ್ಲೆಲ್ಲ ದೇಶ ಕಾಲ ನಿಮಿತ್ತ ಅಂದರೆ ನಿಯಮಿತವಾಗಿದೆ ಒಂದಕ್ಕೊಂದಕ್ಕೆ ಪ್ರತಿನಿಯತ ಆವಾಗಲೇ ಕ್ರಿಯಾಫಲ ಸಿಕ್ಕೋದು ಆ ಕ್ರಿಯಾ ಮತ್ತು ಕ್ರಿಯಾಫಲಕ್ಕೆ ಆಶ್ರಯವಾಗಿರ್ತಕ್ಕಂತಹ ಜಗತ್ತು ಜಗತ್ತಾಯ್ತರ ಅಂದ್ರೆ ಏನು ಜಗತ್ಗನ ಇಲ್ದೇನೆ ಇದ್ದಿದ್ರೆ ನಾವು ಕ್ರಿಯೆ ಮಾಡೋದಕ್ಕೂ ಆಗಲ್ಲ ಕ್ರಿಯಾಫಲವೂ ಇಲ್ಲ ಗೊತ್ತಾಯ್ತಾ ಇನ್ನು ಹೇಗೆ ಕೇಳಬೇಡ ಕ್ರಿಯಾಬಲ ಅದು ಏನು ಇಲ್ವೇ ಇಲ್ವಲ್ಲ ಕರ್ಮನೂ ಇಲ್ಲ ಏನೂ ಇಲ್ಲ ಜಗತ್ತೇ ಇಲ್ಲ ಅನ್ಬೆಡೆ ಇವಾಗ ನಾವು ವಿಷಯ ಮಾತಾಡ್ತಾ ಇರೋದು ಇದು ವ್ಯಾವಹಾರಿಕ ಸತ್ಯ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ಯ ಪ್ರಮಾಣಗಳಿಂದ ನಿಶ್ಚಯವಾಗ್ತಾ ಇರತಕ್ಕಂಥದ್ದು ಆದ್ದರಿಂದ ಇದು ಇದೆ ಎರಡಿದೆ ಅನೇಕ ಇದೆ ಇದರಲ್ಲಿ ಕರ್ಮ ಕ್ರಿಯೆ ಎಲ್ಲ ಮಾಡಿ ಫಲವನ್ನು ಅನುಭವಿಸ್ತಾ ಇದ್ದೀವಿ ಅದೂ ಗೊತ್ತಿದೆ ನಮಗೆ ಕ್ರಾಬಲಾಶ್ರೇಯಸ ಮನಸ್ಸಾಪಿ ಆಚಿತ್ಯರಚನಾರೂಪಸ ಅಂದರೆ ಎಷ್ಟು ಜಟಿಲವಾಗಿದೆ ಗಾಢವಾಗಿದೆ ಅಂದರೆ ನೀವು ಮನಸ್ಸಿಂದ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಹೇಗಿದೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ತಗೊಳ್ಳೋಣ ನಿಧಾನವಾಗಿ ಒಂದೊಂದನೆ ಹೌದಾ ಅಂಥ ಜಗತ್ತಿನ ಭಂಗಂ ಯತಹ ಅದರ ಸೃಷ್ಟಿಸ್ಥಿತಿರಲಿ ಯಾವುದರಿಂದಲೋ ಅಂಥ ಸರ್ವಜ್ಞಾತ್ ಸರ್ವಶಕ್ತೇ ಕಾರಣಾತ್ ಬೀ ಅಂಥ ಸರ್ವಜ್ಞ ಸರ್ವಶಕ್ತನಾದ ಕಾರಣದಿಂದ ಇದು ಬರ್ತಾ ಇದೆ ಅದು ಬ್ರಹ್ಮ ತದ್ಬ್ರಹ್ಮ ವಾಕ್ಯಶೇಷ ಇಲ್ಲ ವಾಕ್ಯಶೇಷ ಅಂದರೆ ಅದು ಸೇರಿಸ್ಕೋ ತದ್ ಬ್ರಹ್ಮ ಅಂಥ ತದ್ ತದ್ಬ್ರಹ್ಮ ಯಾವ ಕಾರಣದ ಆಗ್ತಾ ಇದೆಯೋ ಅದು ಬ್ರಹ್ಮ ಒಂದಾಗ ನೋಡಿ ಈಗ ಇವಾಗ ಒಂದೇ ದೇನಪ್ಪ ಅಂದರೆ ಅಸ್ಯ ಜಗತ್ತ ನಾಮರೂಪಾಭ್ಯಾಮ್ ವ್ಯಾಕೃತ ಸ್ಯ ಅಂತ ಇದೆ ಅಂದ್ರೇನು ಜಗತ್ತು ಹೀಗೆ ವಿಂಗಡವಾಗಿದೆ ನಾಮರೂಪಗಳಿಂದ ಅಂತ ಹೇಳಿದೆ ಅಂದ್ರೆ ಏನದಾಗ್ತು ಇದು ಕಾರ್ಯ ಅಂತ ಹೇಳಿದಾಗಾಯಿತು ಕಾರ್ಯ ಅಂದರೆ ಒಂದು ಕಾರಣದಿಂದ ಬಂದಿದೆ ಆ ಕಾರಣದಲ್ಲಿ ಈ ಕಾರ್ಯಗಳು ಇರೋ ಇರೋದೇ ಇಲ್ಲ ಕಾರಣದಲ್ಲಿ ಕಾರ್ಯ ಇರೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಅದು ಕಾರ್ಯ ಯಾವ ರೀತಿ ಪ್ರತ್ಯಕ್ಷವೋ ಹಾಗಾದ ಪ್ರತ್ಯಕ್ಷವಲ್ಲ ಆದ್ದರಿಂದಲೇ ನಾವು ಏನೇನೋ ಪ್ರಮಾಣ ಮಾಡಿ ಅನುಮಾನ ಅಥವಾ ವೇದ ಅದು ಇದು ಮಾಡಿ ಅದಕ್ಕೆ ಕಾರಣ ಅಂತ ಹುಡುಕ್ತೀವಿ ಕಾರಣವು ಕಾರ್ಯ ಕಾಣಿಸ್ತಾ ಇದ್ದರೆ ಕಾರ್ಯ ಆಗಿಬಿಡುತ್ತೆ ಕಾರಣ ಯಾರು ಕೇಳ್ತಾರೆ ಕೇಳೋದೇ ಇಲ್ಲ ಆದ್ದರಿಂದ ಕಾರಣ ಅಂತ ಹೇಳಿದ ಕೂಡಲೇ ಅದರಲ್ಲಿ ಕಾರ್ಯದ ಲಕ್ಷಣಗಳು ಇರೋದೇ ಇಲ್ಲ ನೀವು ಯಾವುದನ್ನಾದರೂ ತೊಗೊಳ್ಳಿ ಅಂತ ಇವಾಗ ಎರಡು ಥರ ಹೇಳ್ತೀನಿ ನೋಡಿ ಇವಾಗ ಮೊಸರಿಗೆ ಕಾರಣ ಹಾಲು ಅಂತ ಇದೆ ಇವಾಗ ಕಾರಣ ಹಾಲು ಅನ್ನೋದನ್ನು ನಾನು ಅಲ್ಲೇ ನೋಡಿದ್ರೆ ಅಲ್ಲಿ ಇಲ್ಲ ಕಾರ್ ಅಂತ ಹೇಗೆ ಹೇಳಿದ್ರಿ ಅಂದರೆ ಅನ್ಮಾರದಿಂದ ಹೇಳ್ಬೋದಪ್ಪ ಅಂತೀವಿ ಹೇಗೆ ಅನ್ಮಾರದಿಂದ ಹೇಳೋದು ಗೊತ್ತಾಯ್ತಾ ನೋಡಪ್ಪ ನೀನು ಹಾಲನ್ನು ವಿಂಗಡಿಸು ಮೊಸರನ್ನೂ ವಿಂಗಡಿಸು ವಿಂಗಡಿಸಿದ್ರೆ ಎರಡರಲ್ಲೂ ಒಂದೇ ತತ್ವ ಇದೆ ಅದರ ಹಾಲು ಹೀಗಾಗಿದೆ ಅಷ್ಟೆ ಇವಾಗ ನೋಡಿ ಕಾಪರ್ ಇದೆ ಹೈಡ್ರೋಜನ್ ಕ್ಲೋರೈಡ್ ಇದೆ ಈ ಕಡೆ ಕಾಪರ್ ಕ್ಲೋರೈಡು ಹೈಡ್ರೋಜನೂ ಬಂದುಬಿಡ್ತು ಕಾಪರ್ ಕ್ಲೋರೈಡ್ ಅಂದರೆ ಸಾಲಿಡ್ ಹೈಡ್ರೋಜನ್ ಅಂದರೆ ಗ್ಯಾಸು ಕಡೆ ಇರೋದೇನೋ ಒಂದು ಲ ಒಂದು ಮೆಟಲ್ಲು ಆಮೇಲೆ ಇನ್ನೊಂದು ಆ್ಯಸಿಡ್ಡು ಮೆಟಲ್ ಆ್ಯಸಿಡ್ ಇದರಿಂದ ಅದು ಬಂತು ಅಂತ ಹೇಳಿದ್ರೆ ಹೇಗ್ರಿ ನಂಬೋದು ನೋಡಪ್ಪ ಪ್ರತ್ಯಕ್ಷ ಅದರಿಂದ ಬಂದು ಬಂದಿರೋದು ನಾವು ನೋಡ್ತಾ ಇದ್ದೀವಿ ಆದರೆ ಇನ್ನೊಂದು ನೋಡಿ ಪ್ರೂಫು ಕಾಪರ್ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ ಅಂದಾಗ ಅಲ್ಲೂ ಕಾಪರ್ ಇದೆ ಹೈಡ್ರೋಜನ್ ಇದೆ ಕ್ಲೋರಿನ್ ಇದೆ ಇಲ್ಲೂ ಕಾಪರ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅಂದಾಗ ಇಲ್ಲೂ ಹೈಡ್ರೋಜನ್ ಕ್ಲೋರಿನ್ ಎಲ್ಲ ಇದೆ ಇದ್ದೇ ಇದೆ ಅಲ್ಲಿಗೆ ಒಂದೇ ವಸ್ತು ಎರಡಕ್ಕೂ ಆಧಾರವಾಗಿದೆ ಅದು ಇಲ್ಲಿಗೆ ಬಂತು ಈ ರೂಪದಿಂದ ಆ ರೂಪ ಬದಲಾಯಿಸ್ತು ಅಂದರೆ ಯಾವುದೇ ಕಾರ್ಯ ನೋಡಿ ಅದರ ಕಾರಣ ಅಂದರೆ ಕಾರಣದ ರೂಪಾಂತರವೇ ವಿನಃ ಅದು ಕಾರಣಕ್ಕಿಂತ ಬೇರಿಯಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಯಾವುದೇ ಕಾರ್ಯ ತೊಗೊಳ್ಳಿ ಯಾವುದೇ ಅದರ ಕಾರಣ ತಗೊಳ್ಳಿ ಯಾವ ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ ಕಾರಣದ ರೂಪಾಂತರ ಇನ್ನೊಂದು ರೂಪದಲ್ಲಿ ಅದೇ ವಸ್ತು ಇನ್ನೊಂದು ರೂಪದಲ್ಲಿ ತೊಡ್ಕೊಳ್ಳುತ್ತೆ ಗೊತ್ತಾಗ್ತಾ ಇದೆಯಲ್ಲ ಇದು ಅಂಡರ್ಲೈನ್ ಮಾಡಿ ತಿಳ್ಕೊಳ್ಳಿ ಇವಾಗ ಯಾತಿಕ್ ಹೇಳೋದು ಅಂದರೆ ಎದುರು ಉದ್ದಕ್ಕೂ ಶಾಸ್ತ್ರ ಉದ್ದಕ್ಕೂ ಆಗ್ತಾ ಇರೋ ಚರ್ಚೆ ಯಾತಿ ಗೊತ್ತೇನು ಹೇಳ್ತಾ ಇರೋದು ಎದುರುಗಡೆ ನೀನು ನೋಡ್ತಾ ಇದೆಯಾ ಅದು ಬ್ರಹ್ಮವೇ ಬ್ರಹ್ಮವೇ ಬ್ರಹ್ಮ ಅಂತ ತಿಳಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಇಷ್ಟು ತರ್ಕಾಯ್ತಾ ಹಾಗೇ ಇಲ್ಲಿ ಕಾರಣ ಬ್ರಹ್ಮ ಅಂತಂದ್ರೆ ಅದಕ್ಕಿಂತ ಬೇರೆ ಇದು ಯಾವುದೇ ಕಾರ್ಯ ಅದಕ್ಕೆ ಆಗಿರೋಲ್ಲ ಮತ್ತಾಯ್ತಲ್ವ ಕಾರ್ಯ ಕಾಣದೇ ಇರುವಾಗ ನಾವು ಅನುಮಾನದಿಂದ ಹೇಳ್ತೀವಿ ಅಥವಾ ಶಾಸ್ತ್ರದಿಂದ ಹೇಳ್ತೀವಿ ಕಾರ ಅಂತೂ ಇದ್ದೇ ಇರುತ್ತೆ ಹಾಂ ಅದ ಮನಃ ಕೇಳಿ ಅಲ್ಲಿ ಭಾವ ಇಲ್ಲವಲ್ಲ ಬ್ರಹ್ಮದಲ್ಲಿ ಅಂದರೆ ಅಪ್ಪ ಕಾರ್ಯದ ವಿಚಾರ ಕಾಲ ವಿಚಾರ ಮಾತಾಡ್ತಾ ಇರುವಾಗ ಕಾಲವನ್ನೇ ಹಿಡಿದು ಆ ಪ್ರಶ್ನೆ ಎತ್ತಬಾರ್ದು ಇದು ಅಧ್ಯಾರೋಪ ಮಾಡಬೇಕು ಅಧ್ಯಾರೋಪ ಅಂತ ಇಟ್ಕೋ ಅವಾಗ ಗೊತ್ತಾ ಭಾವ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿದ್ದರೆ ನಾನು ತಿಳ್ಕೊಬೇಕಲ್ಲ ತಿಳ್ಕೊಳಕ್ ಮುಂಚೆ ಕೇಳಬಾರ್ದು ಆ ಪ್ರಶ್ನೆ ಅಲ್ವಾ ಆದ್ದರಿಂದ ತಾತ್ಪರ್ಯ ಏನು ಕಾರ್ಯ ಅನ್ನೋದು ಕಾರಣದ ರೂಪಾಂತರ ಅದರಿಂದ ಕಾರಣದಲ್ಲಿ ಈ ರೂಪ ಇರೋದಿಲ್ಲ ಅಲ್ಲಿಗೇನಾಯ್ತು ನಾಮರೂಪಗಳು ಕಾರ್ಯ ಅಂತ ಆದ್ಮೇಲೆ ನಾಮರೂಪಗಳು ಕಾರಣದಲ್ಲಿ ಇಲ್ಲ ಅಂತಾಯಿತು ಗೊತ್ತಾಗ್ತಾ ಇದೆಯಲ್ಲ ಅದು ಇದ್ಬಿಟ್ರೆ ಇದು ಕಾರಣವೇ ಆಗಿಬಿಡುತ್ತೆ ಅದು ಸಾಧ್ಯ ಇಲ್ಲ ಅದ ಅಲ್ಲಿ ವಿಂಗಡವಾಗಿದೆ ಹೀಗೆ ಅಲ್ಲಿ ಅದರಲ್ಲಿ ನಾಮರೂಪಗಳಿಲ್ಲ ಇವಾಗಿ ನೋಡಿ ನಾಮರೂಪಾಭ್ಯಾಮ್ ವ್ಯಾಕೃತಸ್ಯ ನಾಮರೂಪ ವ್ಯಾಕರಣ ಅಂತ ಹೇಳಿದ ಕೂಡಲೇ ವಿಂಗಡಿಸೋದು ಅಂತ ಬಂದು ಕೂಡಲೇನೆ ಅದು ಕಾರಣವಾಗಿರೋದು ಚೇತನವೇ ಆಗಿರಬೇಕು ಯಾಕೆ ವಿಂಗಡಿಸೋದು ಅಂತ ಹೇಳೋದು ಯಾವುದ್ರ ಕೆಲಸ ಚೇತನದ ಕೆಲಸ ಗೊತ್ತಾಗ್ತಾ ಇದೆಯಾ ಅಂದರೆ ಜಡ ವಸ್ತು ವಿಂಗಡಿಸೋಕೆ ಆಗಲ್ಲ ಚೇತನವೇ ಆಗಿರಬೇಕು ಅಂದರೆ ನಿಮಿತ್ತ ಕಾರಣ ಯಾವ ರೀತಿ ಕುಂಬಾರ ಇದ್ದಾನೋ ಕುಂಬಾರ ಮಣ್ಣಿನಿಂದ ಗಡಿಗೆ ಇತ್ಯಾದಿ ವಿಂಗಡಿಸ್ತಾನಲ್ಲ ಹಾಗೆ ಗೊತ್ತಾಯ್ತಾ ಅದನ್ನು ಚೇತನವಾಗಿರಬೇಕು ಅಂತಾಯ್ತು ನಿಮಿತ್ತ ಕಾರಣವಾಗಿರಬೇಕು ಅಂತಾಯ್ತು ಸರಿ ಪುನಃ ನೀವೇನೋ ಗೆಸ್ ಮಾಡ್ತಾ ಇದ್ರೆ ಶಾಸ್ತ್ರ ಪ್ರಮಾಣ ಏನು ಅಂದರೆ ಶಾಸ್ತ್ರ ಪ್ರಮಾಣ ನೋಡಿ ಶಾಸ್ತ್ರ ಪ್ರಮಾಣ ಸರ್ವಾಣಿ ವಿಚಿತ್ಯ ವಿಚಿತ್ಯಧೀರ ನಾಮಾನಿ ಕೃತ್ವ ಅಭಿವಧನ್ಯದಾಸ್ತೇ ರೂಪಗಳನ್ನೆಲ್ಲ ವಿಂಗಡಿಸಿ ಅದಕ್ಕೆ ಹೆಸರಿಟ್ಟು ಕರಿತಾ ಇದ್ದಾನೆ ಅವನೇ ಕರಿತಾ ಇರೋನು ಕೂಡ ಅವನೇ ನಾಮರೂಪ ರೂಪಗಳು ವಿಂಗಡಿಸಿರೋನು ಅವನೇ ಅದಕ್ಕೆ ಹೆಸರಿಟ್ಟಿರೋನು ಅವನೇ ಅದನ್ನು ಕರಿತಾ ಇರೋನು ಅವನೇ ಗೊತ್ತಾಯ್ತಾ ಅದನ್ನ ಹೇಗೆ ತಿಳಿಸಿದೆ ಸೋಕಾಮಯತ ಬಹುಸ್ಯಾಮ್ ಪ್ರಜಾ ಏತಿ ಅದ ಸತಪೋ ತಪ್ಯುತ ಅದ ತಪಸ್ ಮಾಡ್ತು ನೋಡ್ತು ಎಲ್ಲ ತದೈಕ್ಷತ ಸ ಚಕ್ರೆ ಎಲ್ಲ ಇರ್ತದೆ ಭಾಷಿಕಾರರು ಸ್ಪಷ್ಟ ಮಾಡ್ತಾರೆ ಅಲ್ಲಿ ಏನಿದು ನೋಡ್ದ ಮಾಡ್ದ ಅಂದರೆ ನಾವು ನೋಡೋದಕ್ಕೆ ಕಲ್ಲೇನು ಇಲ್ವೇ ಇಲ್ವಲ್ಲ ಅಂತ ಕೇಳಿದರೆ ಅವನೊಬ್ಬನೇ ಅಲ್ವ ಇರೋದು ಅಂದರೆ ಇಲ್ಲ ಅವನ ಜ್ಞಾನವನ್ನೇ ಹೀಗೆ ಅಧ್ಯಾರೋಪ ಮಾಡಿ ಹೇಳಿದೆ ಎಲ್ಲ ಕಡೆ ನೋಡಿ ಎಲ್ಲ ಉಪನಿಷತ್ನಲ್ಲಿ ಹೇಳ್ತಾರೆ ಅವನ ಜ್ಞಾನ ಸತ್ಯಂಜ್ಞಾನವಂತ ಇದೆಯಲ್ಲ ಆ ಜ್ಞಾನವನ್ನೇ ಈ ಕಾರ್ಯದೃಷ್ಟಿಯಿಂದ ಮಾತಾಡುವಾಗ ಇದನ್ನ ನೋಡ್ದ ಅಂತ ಅಧ್ಯಾರೋಪ ಮಾಡಿ ಹೇಳುತ್ತೆ ಆ ಜ್ಞಾನವನ್ನೇ ಹೇಳ್ತಾ ಇರೋದು ನೋಡಿ ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಅನೇಕ ಕರ್ತೃಭಕ್ತಗಳಿಂದ ಕೂಡಿದೆ ನೋಡಿ ಕರ್ತೃಭೋಕ್ತರು ಅಂತ ಎರಡನ್ನೂ ಹೇಳಿದ್ದಾರೆ ಸಣ್ಣ ಚರ್ಚೆಗಳಿವೆಯಲ್ಲ ಸಣ್ಣ ಸಣ್ಣಗಳು ಇವಾಗ ಪೂರ್ವಜನ್ಮದ ಕರ್ಮ ಅನುಭವಿಸುವಾಗ ಗೊತ್ತಾಯ್ತಲ್ಲ ನಾನು ಇವಾಗ ಏನು ಕೆಲಸ ಮಾಡಿಲ್ಲ ನಾನು ಕರ್ತ ಅಲ್ಲ ನಾನೇ ಹಿಂದೆ ಜನ್ಮ ಮಾಡಿದ್ದೆ ಅವೆಲ್ಲ ಗೊತ್ತಿಲ್ಲ ಹಿಂದಿ ಜನ್ಮ ಅದು ಇದು ಗೊತ್ತಿಲ್ಲ ಇವಾಗ ನಾನು ಮಾಡಿಲ್ಲ ಅನುಭವಿಸ್ತಾ ಇದ್ದೀನಿ ಎಲ್ಲರೂ ಅದೇ ತೆನಪ್ಪು ಹೇಳೋದು ನಾನೇನು ಪ್ರಯತ್ನ ಪಡಲಿಲ್ಲ ನನಗಿಂತ ಒಳ್ಳೆ ಜಾಬ್ ಸಿಕ್ಬಿಡ್ತು ನಾನೇನು ತಪ್ಪು ಮಾಡಲಿಲ್ಲ ಆದರೂ ನಾನು ಹೇಳ್ತಿಂತ ಇದ್ದೀನಿ ಎಲ್ಲ ಹೇಳ್ತಿದ್ದೀವಲ್ಲಪ್ಪ ಅಂದರೆ ಕರ್ತ ಆಗದೆ ಭೋಗ್ತಾ ಆಗ್ತಾನೆ ಆದರೆ ನಾನು ಇಲ್ಲೇ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗ ನಾನೇ ಕರ್ತಾ ನಾನೇ ಭೋಗ್ತಾ ನನಗೆ ಓದ್ತದ್ದು ಗೊತ್ತಾಯ್ತಲ್ಲ ನಾವು ಎರಡು ಥರ ಭೋಗಗಳನ್ನ ಅನುಭವಿಸ್ತೀವಿ ಯಾವುದು ಎರಡು ಥರ ಅಂದರೆ ಒಂದು ನಾನು ಈಗ ಪ್ರತ್ಯಕ್ಷವಾಗಿ ನಾನು ಮಾಡಿದ್ದಲ್ಲ ಅದರ ಫಲ ಇರೋಕ್ಕೆ ಸಾಧ್ಯವಿಲ್ಲ ಅನ್ನೋದೊಂದು ಇನ್ನೊಂದು ನಾನೇ ಮಾಡಿದ್ದೀನಿ ಅನುಭವಿಸ್ತಾ ಇದ್ದೀನಿ ಅಂತ ಒಂದು ನಾನೇ ಬಟ್ಟೆ ಹೊಲ್ಕೊಂಡೆ ಹಾಕ್ಕೊಂಡೆ ನಾನೇ ಅಡುಗೆ ಮಾಡಿದೆ ತಿಂದೆ ನಾನೇ ಮನೆ ಕಟ್ಕೊಂಡೆ ಇದ್ದೀನಿ ಇದು ಆದ್ದರಿಂದ ಅನೇಕ ಕರ್ತು ಇದು ಅನೇಕ ಅನೇಕ ಅಂದ್ರೇನು ಅಧ್ಯಾಸ ಭಾಷೆ ಹೇಳುವಾಗ ಹೇಳಿದೆ ಅಧ್ಯ ಭಾಷೆಯಲ್ಲಿ ಏನು ಹೇಳಿದೆ ಶತಂ ಸಹಸ್ರ ಮಯ್ಯ ತಮ್ನಮ ಸಂಖ್ಯೇಯಂ ಸ್ವಮಸ್ಮನ್ನಿಷ್ಟಂ ಇದು ಅಥರ್ವದ ವಾಕ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಅಪಾರವಾಗಿರೋ ಜೀವರು ಬಿಡಿದ್ದಾರೆ ಭಾಷೆಕಾರರು ಅದನ್ನೇ ಹೇಳಿದ್ದಾರೆ ಉದಾಹರಣೆ ಅಲ್ಲ ಆದ್ದರಿಂದ ಇವಾಗ ಇನ್ನೊಂದೇನಾಯಿತು ಕರ್ತೃಗಳು ಭೋಕ್ತೃಗಳು ಇಲ್ಲಿದ್ದಾರೆ ಇದು ಕಾರ್ಯದಲ್ಲಿ ಸೇರಿದೆ ಕಾರ್ಯದಲ್ಲಿ ತಾನೆ ಲಕ್ಷಣ ಹೇಳ್ತಾ ಇರ್ತೀವಿ ಕಾರ್ಯದಲ್ಲಿ ಇರೋದ್ರಿಂದ ಕಾರ್ಯದಲ್ಲಿ ಕರ್ತೃಗಳು ಭೋಕ್ತೃಗಳು ಇಲ್ಲ ಅಂತಾಯಿತು ಗೊತ್ತಾಗ್ತಾ ಇದೆಯಲ್ವ ಎಲ್ಲ ಸಾಧ್ಯವಿಲ್ಲ ಈಗ ನೋಡಿ ನಿಯತ ದೇಶ ಕಾಲಿತ್ತು ಕ್ರಿಯಾಫಲಾಶ್ರಯ ಆಗಲೇ ಕರ್ತೃವಿನ ಕರ್ಮವೇ ಕ್ರಿಯೆದ ಮುಂದೆ ಭೋಗ್ತಿರುವ ಭೋಗಿಸುವ ಕರ್ಮಫಲವೇ ಕ್ರಿಯಾಫಲವು ಇದು ದೇಶಕಾಲ ನಿಮಿತ್ತಗಳನ್ನು ಅನುಸರಿಸಿಯೇ ಆಗಬೇಕು ಗೊತ್ತಾಗ್ತಾ ಅಲ್ಲ ಎಲ್ಲ ನಮ್ಮ ಕರ್ಮಫಲವೇ ನಾವು ಅನುಭವಿಸೋದು ಮಹಾಭಾರತದಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಬರುತ್ತೆ ಒಬ್ಬನ ಅವನೊಬ್ಬ ಇರ್ತಾನೆ ಅವನ ಅವನು ಋಷಿಕುಮಾರ್ ಯಾವನೊಬ್ಬ ಅವನ್ನ ಕಚ್ಚಿಬಿಟ್ಟು ಕೊಂದ್ಬಿಡ್ತ ಒಂದು ಹಾವು ಸರ್ಪ ಅಲ್ಲ ಅವನಿಗೆ ಆ ಏಳೆಂಟು ವರ್ಷನ ಏನು ಕೊಂದು ಅವ್ರ ಅಣ್ಣಿಗೆ ತುಂಬ ಇದು ಯೋ ದುಃಖ ಆಗುತ್ತೆ ಅವಾಗೊಬ್ಬ ವ್ಯಾಧ ಬರ್ತಾನೆ ವ್ಯಾಧ ಬಂದ್ಬಿಟ್ಟು ಆ ಸರ್ಪನ ಹಿಡ್ಕೊಂಡ್ಬಿಡ್ತಾನೆ ಸರ್ಕ ಹೇಳ್ತಾನೆ ಅಮ್ಮ ಹೇಳಿ ಇದನ್ನು ಹ್ಯಾಕ್ ಕೊಲ್ಲ ಹೇಳಿ ಕತ್ತರಿಸ್ಕೊಲ್ಲ ಸುಟ್ಟು ಬಿಡಲ ಅಥವಾ ಹೊಡೆದು ಹೊಡೆದು ಕೊಂದುಬಿಡಲ ಹ್ಯಾಕ್ ಕೊಲ್ಲ ಹೇಳಿ ಆವಾಗ ಚರ್ಚೆ ಶುರುವಾಗುತ್ತೆ ಆವಾಗ ಸರ್ಪ ಹೇಳೋಕ್ಕೆ ನನ್ನ ನನ್ನೇ ಕೊಲ್ತೀಯ ನಾನು ಏನು ನಾನು ಅವನು ಕೊಲ್ಲಬೇಕು ಅಂತ ನಾನೇನು ಕೊಲ್ಲಿಲ್ಲ ನನ್ನ ಸ್ವಭಾವ ಅಷ್ಟೇ ಕಚ್ಚೋದು ಅಂತ ಶುರು ಮಾಡ್ತಾರೆ ಚರ್ಚೆ ಚರ್ಚೆ ಮಾಡಿ 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 ಅದಕ್ಕೆ ಇದು ಯಾರು ಕಾರಣ ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಕಾರಣ ಅಂತ ಹೋಗುತ್ತೆ ಅವನ ಕಟ್ಸ್ತಾನ ಅವನು ಅದಕ್ಕೆ ಇನ್ಯಾರು ಹೀಗೆ ಕೆರೆದ ಆವಾಗ ಹಾವು ಬಂತು ಅದಕ್ಕೆ ಅವನು ಅವನು ಅಲ್ಲ ಅಲ್ಲ ಅಂತ ಕೊನೆಗೆ ಅವನ ಹಿಡ್ಕೊಂಬಂದರು ನೀನು ಕಾರಣ ಅಂತ ಅವನು ಹೇಳ್ದ ನಾನೂ ಕಾರಣ ಅಲ್ಲ ಅದಕ್ಕೆ ಕರ್ಮವೇ ಕಾರಣ ಅವನು ಕರ್ಮ ಕಾರಣ ಮತ್ತೆ ಥರ ಯಾಕೆ ಅಂದರೆ ಅವನು ಅಲ್ಪಾಯಿಸು ಅನ್ನೋದು ಅವನ ಕರ್ಮಫಲ ಅಲ್ಪಾಯಿಸು ಸಿದ್ಧಿಸಬೇಕಾಗಿದ್ದರೆ ಏನೋ ಒಂದು ಆಗಬೇಕು ತಾನೆ ಸಾಯ್ಬೇಕಲ್ಲ ಅವನು ಅದಕ್ಕೆ ಇದೊಂದು ನೆಪ ಅಷ್ಟೆ ಗೊತ್ತಾಗ್ತಾ ಇದೆಯಾ ಶಾಸ್ತ್ರ ಅದ್ರಲ್ಲಿ ಏನೋ ಹೇಳ್ದಾಗ್ತು ಕ್ರಿಯೆ ಕ್ರಿಯಾಫಲ ಎರಡಕ್ಕೂ ಆಶ್ರಯ ಈ ಜಗತ್ತು ಗೊತ್ತಾಯೂ ಕಾರ್ಯದಲ್ಲಿ ಸೇರಿರೋದ್ರಿಂದ ಕ್ರಿಯೆನೂ ಇಲ್ಲ ಅಲ್ಲಿ ಫಲವೂ ಇಲ್ಲ ನೋಡಿ ಕ್ರಿಯಾಫಲ ಅನ್ನೋದೆಲ್ಲ ಬರೋದೆಲ್ಲ ದ್ವೈತದಲ್ಲೇ ಬಹಳ ಇದ್ದಾಗ್ತಾನೆ ಬರುದು ಯಾರಿಗೆ ಫಲ ಯಾರಿಂದ ಆಯಿತು ಎಲ್ಲ ಬರುತ್ತಲ್ಲ ಕಾಲದಲ್ಲಿ ಇರೋದಿಲ್ಲ ಆಯ್ತಾ ಇವಾಗ ದೇಶಕಾಲ ನಿಮಿತ್ತಗಳು ನರ್ಸಸ್ ಉಂಟಾಗ್ತಾ ಇದೆ ಜಗತ್ತಿನಲ್ಲಿ ಈ ದೇಶಕಾಲ ನಿಮಿತ್ತಗಳು ಕಾರ್ಯಕೋಟೆಗೆ ಸೇರಿವೆ ಇದು ಕಾರ್ಯ ದೇಶ ಕಾಲ ನಿಮಿತ್ತ ಕಾರ್ಯಗಳು ಅಂತದ ಆಕಾಶ ಅನ್ನೋ ಸೃಷ್ಟಿಯಾಯಿತು ಏತಸ್ಮಾತ್ ಜಾಯ್ತೇ ಆಕಾಶ ಗೊತ್ತೈತ ಕಾಲ ಅನ್ನೋದು ಕಾಲು ಅನ್ನೋದು ಸೃಷ್ಟಿಯಲ್ಲಿ ಸೇರಿದೆ ಚೆನ್ನಾಗಿ ಜಾಪಿಟ್ಕೊಳ್ಳಿ ಚಾಂದೋಗ್ಯ ನೋಡಿ ಅದೈತಲ್ಲ ಕಾಲ ಸೃಷ್ಟಿಯಾಗಿದೆ ಅದೈತ ಐಂಬೈ ಪ್ರಜಾಪತಿ ಸಹ ಸಂವತ್ಸರ ಮಾಸಾಹ ಇತ್ಯಾದಿ ಅವನೇ ತಿಂಗಳುಗಳು ಅವನೇ ಪ್ರಜಾಪತಿ ಅವನೇ ಪ್ರಜಾಪತಿಯ ಕಾಲುಗಳು ಎದ್ದು ಇದ್ದು ಎಲ್ಲವೂ ಅವನೇ ಅವನು ಹಗಲು ರಾತ್ರಿ ಗೊತ್ತಾಯ್ತಲ್ಲ ಆದ್ದರಿಂದ ಇಲ್ಲಿ ಕಾಲ ಅನ್ನೋದು ಕೂಡ ನಾನು ಕಾರ್ಯಕೋಟಿಗೆ ಸೇರಿದೆ ಗೊತ್ತಾ ಆದ್ದರಿಂದ ದೇಶಕಾಲ ನಿಮಿತ್ತಗಳು ಕಾರ್ಯಕೋಟಿಯಲ್ಲಿ ಸೇರೋದ್ರಿಂದ ಬ್ರಹ್ಮದಲ್ಲಿ ದೇಶಕಾಲ ನಿಮಿತ್ತಗಳು ಇಲ್ಲ ಕಾರ್ಯತಾನೆ ಇದು ಜನರಲ್ ಪ್ರಿನ್ಸಿಪಲ್ ಜ್ಞಾಪಕ ಇಟ್ಕೊಳ್ಳಿ ಕಾರ್ಯದಲ್ಲಿ ಏನೇನು ಬರುತ್ತೋ ಆ ಲಕ್ಷಣಗಳು ಒಂದೂ ಕಾರಣದಲ್ಲಿ ಇರೋದಿಲ್ಲ ಇದ್ದರೆ ಅದನ್ನ ಕಾರಣ ಅಂತ ಹುಡ್ಕೊಂಡು ಹೋಗೋದೇ ಇಲ್ಲ ಯಾರು ಯಾಕೆ ಹುಡುಕ್ತಾರೆ ಇಲ್ಲೇ ಕಾಣಿಸ್ತಾ ಇರೋವಾಗ ಅದಲ್ಲ ಮುಂದೆ ನೋಡಿ ಮನಸಾಪಿ ಅಚಿಂತೆ ರೂಪಸ್ಯಾ ಗೊತ್ತಾಯ್ತಾ ಮನಸಾಪಿ ಅಚಿತ್ಯರಚನಾ ರೂಪಸ್ಯ ಅಂದರೆ ನಿಜವಾಗಲೂ ಏನೇನೋ ಪ್ರಶ್ನೆಗಳು ಹುಟ್ಟುತ್ತೆ ಹುಡ್ಕೊಂಡು 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 ಹೋಗಿ ಈ ಜಗತ್ತಿನ ಸ್ವರೂಪ ಅಂತ ಹುಡ್ಕೋದ್ರೆ ಜಟಿಲತೆ ಅನ್ನೋದು ಹೆಚ್ಚಾಗುತ್ತೆ ಕಡಿಮೆ ಆಗೋದಿಲ್ಲ ಸ್ವಲ್ಪ ಸೈನ್ಸಿನ ಪರಿಚಯ ಇರೋರ್ಗೂ ಗೊತ್ತಿದೆ ಗೊತ್ತಾಯ್ತಾ ನೀವೇ ನೋಡಿಪ್ಪ ಇವಾಗ ಸೈನ್ಸ್ನಲ್ಲಿ ಏನು ಮಾಡ್ತಾರಪ್ಪ ಸಾಧಾರಣ ವೆಸ್ಟರ್ನ್ ಸೈನ್ಸ್ ಅಂತ ತನ್ನಡ ಪೈವಾಗಿರೋದು ವೆಸ್ಟರ್ನ್ ಸೈನ್ಸೇ ಇಟ್ಕೊಳ್ಳಿ ಅವಾಗ ಅವ್ರೇನು ಮಾಡ್ತಾರೆ ಅಂದರೆ ದೇ ಡಿವೈಡ್ ನಾಟ್ ಓನ್ಲಿ ಟು ರೂಲ್ ಬಟ್ ಆಲ್ಸೋ ಟು ನೋ ಡಿವೈಡ್ ಆ್ಯಂಡ್ ರೂಲ್ ಡಿವೈಡ್ ಅಂಡ್ ಡಿವೈಡ್ ಟು ನೋ ಅವರು ಎಲ್ಲ ವಿಂಗಡಿಸ್ಕೊಂಡು ವಿಂಗಡಿಸ್ಕೊಂಡು ಕತ್ತರಿಸಿದ್ರೆ ಈಗ ಇನ್ನೂ ಸಣ್ಣ ಸಣ್ಣ ಪುಡಿ ಮಾಡಿದ್ರೆ ಅಲ್ಲಿ ಸಿಕ್ಕುತ್ತೆ ಅಂದ್ಕೊಂಡಿದ್ದಾರೆ ಕಾರಣ ಗೊತ್ತಾಗ್ತಾನಪ್ಪ ನೋಡಿ ಮುಂಚೆ ಏನಂದ್ರು ಮಾಲಿಕ್ಯೂಲ್ಸ್ ಅಂದರು ಮಾಲಿಕ್ಯೂಲ್ಸ್ ಸಿಕ್ಬಿಡ್ತು ಯಾವಾಗ ಸಿಕ್ಬಿಡ್ತೋ ಅದು ಕಾರ್ಯ ಆಗೋಯ್ತು ಹಾಗೆ ತಿಂದ್ಕೊಂದು ಕಾರಣ ಇರಬೇಕಲ್ಲ ಏನು ಮಾಡಿದ್ರು ಆ್ಯಟಮ್ಸ್ ಅಂದರು ಆ್ಯಟಮ್ಸ್ ಅಂದರು ಮಾಲಿಕ್ಯೂಲ್ಸ್ನೆಲ್ಲ ಇದ್ರು ಆಮೇಲೆ ನೋಡಿದ್ರೆ ಆ್ಯಟಮ್ಸು ಬೇಕಾದಷ್ಟಿದೆ ಸಿಕ್ಕಿಬಿಡ್ತು ಅದು ಸಿಕ್ಬಿಟ್ಟು ಅದು ಕಾರ್ಯ ತಾನೆ ಅದಕ್ಕೆ ಆವಾಗ ಇನ್ನೇನು ಕಾರಣ ಮಾಡಬೇಕು ಆಮೇಲೆ ನ್ಯೂಕ್ಲಿಯಸ್ ಅಂದರು ಪಾರ್ಟಿಕಲ್ಸ್ ಅಂದರು ಎಲಿಮೆಂಟ್ಸ್ ಅಂದರು ಆಮೇಲೆ ಏನು ಅದನ್ನು ಕತ್ತರಿಸಿದ್ರೆ ಏನೋ ಬ್ರಹ್ಮಾಂಡ ಬಂದ್ಬಿಡ್ತು ಇಲ್ಲಿ ಮುಂಚೆ ಏನೋ ಎಂಬತ್ತೋ ತೊಂಬತ್ತೋ ನೂರೋ ಇತ್ತು ಇವಾಗ ಕೋಟಿ ಆಗೋಯ್ತು ಏನೋ ಇದು ರಕ್ತಬೀಜಾಸುರ ಅಂತ ಏನೋ ಹೇಳ್ತಾರೆ ನೋಡಿ ಹಾಗೆ ಮತ್ತೆ ತುಂಡು ಮಾಡ್ಕೊಳೋದಷ್ಟು ಹೆಚ್ಚಾಗ್ತಾ ಇದೆ ಯಾವುದು ಗೊತ್ತಾಯ್ತಾ ಅಂದರೆ ಇದು ಈ ರೀತಿ ಅನ್ವೇಷಣೆ ಮಾಡೋದಿದೆಯಲ್ಲ ಇದರಿಂದ ಏನು ಅಂದರೆ ಬರ್ತಾ ಬರ್ತಾ ಜೀವತೆ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಯ್ತ ನಮ್ಗೆ ಸರಳಾಗಿರೋ ಒಂದು ಕಾರಣ ಸಿಗ್ತು ಅಂತ ಗೊತ್ತಾಗಲೇ ಇಲ್ಲ ಕಾರಣ ಸಿಗೋದೇ ಇಲ್ಲ ಹಾಗೆ ನೋಡೋಕೋದ್ರೆ ನಾನು ಹೇಳಿ ಗೊತ್ತಾಗ್ತಾ ಇದೆಯಾ ಹುಡುಕೊಂಡು ಹೋದ್ರೆ ಎಂಗಳಸಿದು ಇವಾಗ ನೋಡಿ ಯಾಕೆ ಅಂತ ಇವಾಗ ನಮ್ಮಲ್ಲೂ ಈ ಸಿದ್ಧಾಂತ ಇದೆ ಅದು ಪರಮಾಣುವಾದಗಳು ಮತ್ತೆ ಥರ ವೈಶೇಷಿಕರು ಅವರು ನಮ್ಮ ಕೆಮಿಸ್ಟ್ರಿ ಫಿಸಿಸ್ಟ್ ಅವರು ಅವರು ಮಿಂಗಡಿಸ್ಕೊಂಡು ಮಿಂಗಿಡ್ಸ್ಕೊಂಡು ಅಣುಗಳು 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 ಅಂತ ಹೇಳ್ತಾ ಇದ್ರು ನೋಡಿ ಈ ಅಣುಗಳು ಅಂತ ಹುಡುಕೋದ್ರಲ್ಲಿ ನಿಮಗೆ ನಿಜವಾಗಲೂ ತತ್ವ ಅಂತಿಮವಾಗಿ ಸಿಕ್ಕೋದಿಲ್ಲ ಅನ್ನೋದು ಪ್ರೂಫ್ ನೋಡಿ ಇವಾಗ ಎಲ್ಲ ಅನುಮಾನ ಇದೆಯಲ್ಲ ಅನುಮಾನಕ್ಕೆ ಅನುಮಾನದ ಪ್ರಾಮಾಣ್ಯ ಯಾವಾಗ ಸಿದ್ಧವಾಗುತ್ತೆ ಅಂದರೆ ನಾನೇನು ಅನುಮಾನ ಮಾಡಿದೀನೋ ಅದು ನನಗೆ ಆಮೇಲೆ ಪ್ರತ್ಯಕ್ಷವಾಗಬೇಕು ಆಗಬೇಕು ಆವಾಗ ತಾನೆಪ್ಪ ಅನುಮಾನ ಪ್ರಮಾಣಕ್ಕೆ ಬೆಲೆ ನಾನೇನೋ ಅನುಮಾನ ಮಾಡಿದೆ ಒಂದು ಸುಮ್ಮನೆ ಒಂದು ಕತೆ ಕಟ್ತಾ ಇದ್ದೀನಿ ಇಟ್ಕೊಳ್ಳಿ ಅದನ್ನು ವೆರಿಫೈ ಮಾಡೋಕ್ಕೆ ಆಗದೆ ಇದ್ರೆ ಏನೋ ಸುಮ್ಮನೆ ಏನೋ ಮಾತಾಡ್ತಾ ಇದೆಯೋ ಅರ್ಥವಿಲ್ಲ ಅಂತಾರೆ ಯಾವಾಗ ಅರ್ಥವಿರೋದು ನಾನು ಅನುಮಾನ ಮಾಡಿದ ನಂಗೆ ಗೋಚರವಾಗಬೇಕು ಇದು ಹೌದು ಅವಾಗ್ದೆಲ್ಲೇ ಬರ್ಸಾನು ಅಂತೆ ಅದು ಹೇಗೆ ಅಂತೋರಿಸ್ತಾಯಿದ್ದೀನೀಗ ಇವಾಗಲ್ಲೇನು ಅಂದರೆ ಇಲ್ಲಿ ಈ ಕಾರ್ಯಕ್ರಮ ನಾನು ಹುಡುಕಿದಾಗ ಇವಾಗ ದೃಷ್ಟಾಂತ ಬಂತಲ್ಲ ಪರಮಾಣುಗಳು ಅಂತ ಹೇಳಿದೆ ನಾನು ಮುಂಚೆ ಕಾಣಿಸ್ತಾ ಇದ್ದ ದೊಡ್ಡ ದೊಡ್ಡ ವಸ್ತುಗಳೇ ಪರಮಾಣು ಅಂತ ಹೇಳಿದೆ ಆಮೇಲೆ ಕೊನೆಗೆ ಪರಮಾಣು ಸಿಕ್ಕಿಬಿಡ್ತು ಮದ ಆ ಪರಮಾಣು ಇವಾಗ ಮಂಜುಗಡ್ಡೆ ನೀರು ಹುಡುಕಿದೆ ಹುಡುಕಿದ್ದಕ್ಕೆ ಟು ಓ ಅಂತ ಒಂದು ಮಾಲೀಕಲ್ ಸಿಕ್ಬಿಡ್ತು ಯಾವಾಗ ಸಿಕ್ಬಿಡ್ತೋ ಅದು ಕಾರ್ಯ ಆಯಿತು ಅದಕ್ಕೊಂದು ಕಾರಣ ಹುಡುಕಲೇಬೇಕಲ್ಲ ನಾನು ಇವಾಗ ಎಷ್ಟು ಓನೋ ಸಿಗದೆ ಇದ್ದಿದ್ರೆ ನಾನು ಯಾರೂ ನಂಬಲ್ಲ ಸಿಕ್ಕಿಬಿಟ್ರೆ ಅದು ಕಾರ್ಯ ಆಯಿತು ನೋಡಿ ಗೊತ್ತಾಯ್ತಲ್ಲ ಅಂದರೆ ಸಿಕ್ಕರೆ ಒಂದು ದೋಷ ಸಿಗದೆ ಇದ್ದರೆ ಇನ್ನೊಂದು ದೋಷ ಎರಡರಲ್ಲೂ ದೋಷವೆ ಆ ಅಲ್ಲಿ ಹೆಚ್ಚು ಓ ಅಂತ ಎರಡಿದೆ ಅಂತಾಯ್ತು ಗೊತ್ತಾಯ್ತಾ ಆಮೇಲೆ ಹೆಚ್ಚು ಸಿಕ್ಬಿಡ್ತೇವೆ ವಾನೂ ಸಿಕ್ಬಿಡ್ತೋ ಇವಾಗ ಏನು ಮಾಡ್ಬೇಕು ನಾನು ತಿರೋ ಅದು ಕೊಡಬೇಕಲ್ಲ ಅಲ್ಲಿ ಏನಾಯಿತು ಅಂದರೆ ಅನುಮಾನ ಪ್ರಮಾಣ ಅಂತ ಹೇಳಿದ ಕೂಡ್ಲೇನೇನೆ ನಾನು ಯಾವುದೋ ಒಂದು ಕಾರ್ಯವನ್ನೇ ಹಿಡ್ಕೋತೀನಿ ಕೊನೆಯ ಒಳಗೆ ಅದಕ್ಕೆ ಇನ್ನೊಂದು ಕಾರಣ ಅದಕ್ಕೆ ಇನ್ನೊಂದು ಕಾರಣ ಅದಕ್ಕೆ ಇನ್ನೊಂದು ಕಾರಣ ಆದ್ದರಿಂದ ದಿಸ್ ಈಸ್ ಎನ್ ಎಂಡ್ಲೆಸ್ ಪ್ರಾಸೆಸ್ ದೇರ್ ಈಸ್ ನೋ ಲಿಮಿಟ್ ಟು ದಿಸ್

ಹೌದು ಹೌದು ಅದನ್ನೇ 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 ಇವಾಗ ಅದನ್ನೇ ಒಂದು ವಿಂಗಡಿಸಿ ಹೇಳಿದೆ ಹೇಳಿದೆ ಗೊತ್ತೂ ಹಾಗಲ್ಲಪ್ಪ ಹಾಗಲ್ಲ ಹಾಗಲ್ಲ ಕಾರ್ಯದ ಮುಖಾಂತರನೇ ಕಾರಣ ತಿಳ್ಕೋಬೇಕು ಆ ಕೂಡ ಇದು ಬಿಟ್ಟ ಮೇಲೆ ಅದು ಗೊತ್ತಾಗೋದು ಎರಡು ಒಂದು ಸೇಮಲ್ಟೇನಿಯಸ್ಸು ಅದು ಗೊತ್ತಾಯ್ತು ಅಂದ್ರೆ ಇದು ಬಿಡ್ತು ಇದು ಕೊಟ್ಟು ಇದು ಬಿಡ್ತು ಅಂದ್ರೆ ಅದು ಗೊತ್ತಾಯ್ತು ಗೊತ್ತಾಯ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಇದರಿಂದಲೇ ಮಾಡಬೇಕು ಅದನ್ನು ಹೇಳಿದೆ ಯಾಕೆಂದ್ರೆ ಒಡವೆ ಚಿನ್ನ ಅಂದರೆ ಏನು ಅಂತ ಕೇಳಿದ್ರೆ ಉಂಗುರ ತೋರಿಸೋ ಇಲ್ಲಪ್ಪ ಅಷ್ಟೇ ಅಷ್ಟು ತಿಳ್ಕೊಳ್ಳಿ ಸಾಕು ಹಾಂ ಹಾಂ ಕಾರಣ ತಿಳ್ಕೊ ಅದೇ ಹಾಂ ಹಾಗಲ್ಲ ಅಂತ ಹೇಳಿದ್ರು ಅದೇ ಅದಕ್ಕೆ ಆಗುತ್ತೆ ಇದರಿಂದ ಇರ್ತಿ ಇದರಿಂದ ಇಲ್ಲಿ ತಿಳ್ಕೊಬೇಕು ತಿಳ್ಕೊಳ್ಳೋದು ಬಿಟ್ಟು ಹೋಗುತ್ತೆ ಹಾಗೆ ಇನ್ನೊಂದು ದೃಷ್ಟ ಅಂತ ನೋಡಿ ಅರ್ಥವನ್ನು ವಾಕಿನ ಮೂಲಕವೇ ತಿಳ್ಕೊಬೇಕು ಆದರೆ ಆ ವಾಕನ್ನೇ ಹಿಡ್ಕೋಬಾರ್ದು ವಾಕಿನ ಬಿಟ್ಟು ತಿಳ್ಕೊಬೇಕು ವಾಕ್ ಬಿಟ್ಟರೆ ಅರ್ಥ ಗೊತ್ತಾಗಲ್ಲ ಅರ್ಥ ಬಿಟ್ಟು ತಿಳ್ಕೊಂಡು ಕೂಡಲೇ ವಾಕ್ ಬಿಡುತ್ತೆ ಅಲ್ಲಿ ಅಲ್ಲಿಗೇನಾಯ್ತು ಅಂದರೆ ಇದು ಅನುಮಾನ ಅನುಮಾನದಲ್ಲಿರ್ತಕ್ಕಂಥ ಮಿತಿ ಒಂದು ದೋಷ ಆದ್ದರಿಂದ ಅನುಮಾನ ಪ್ರಮಾಣದಿಂದ ಇದು ತರ್ಕ ಪ್ರತಿಷ್ಠಾನದ ಸೂತ್ರ ಇದೆ ಅದೇನಂದ್ರೆ ಈ ಲಾಜಿಕ್ ಇಟ್ಸ್ ಅನ್ ಎಂಡ್ಲೆಸ್ ಪ್ರಾಸೆಸ್ ಇಟ್ಸ್ ಎನ್ ಎಂಡ್ಲೆಸ್ ಪ್ರಾಸೆಸ್ ಅನ್ನೋದನ್ನು ಇನ್ನೂ ಚೆನ್ನಾಗಿ ಹೇಳ್ತಾರೆ ಎಲ್ಲಿವರೆಗೆ ನಾವು ಈ ಥರ ಒಂದು ಎಂಡ್ಲೆಸ್ ಪ್ರಾಸೆಸ್ನಲ್ಲೇ ಇರ್ತೀವೋ ಅಲ್ಲಿವರೆಗೆ ನಾವು ಹೇಳಿರೋ ಸಿದ್ಧಾಂತದಲ್ಲಿ ಇಲ್ಲ ದೋಷವೇ ಇರುತ್ತೆ ಅಥವಾ ಅಪೂರ್ಣವಾಗಿರುತ್ತೆ ಇದೊಂದು ದೊಡ್ಡ ರಿಸಲ್ಟು ಮತ್ತೆ ಆಯ್ತಲ್ಲ ನೋಡಿ ನೋಡಿ ಸಲ ಹೇಳ್ತೇನೆ ಅದನ್ನ ನಾನೇನೋ ಸೈನ್ಸ್ ಉಪಯೋಗಿಸಿ ಏನೋ ಮಾಡಿದೆ ಎಷ್ಟು ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ ಎಷ್ಟು ಅಂತ ಹೇಳಿದ್ರೆ ಅವಾಗ ಎಷ್ಟುವ ಕಾರಣ ಅಂತಾಯಿತು ಇವೆಲ್ಲಕ್ಕೂ ಇಲ್ಲ ಅಂತ ಕಾರಣ ಹೇಳಿದ್ದು ಇದು ಅಪೂರ್ಣ ಇದು ಸಾಲದು ಅಥವಾ ಇದು ತಪ್ಪು ಎರಡು ಒಂದು ಹಾಗೆ ಆಗುತ್ತೆ ಗೊತ್ತಾಯ್ತಲ್ಲ ಅಂದರೆ ಯಾವುದೇ ಸೈಂಟಿಫಿಕ್ ಥಿಯರಿ ಇಟ್ ಈಸ್ ಐದರ್ ಇನ್ಕಂಪ್ಲೀಟ್ ಆರ್ ಪ್ಲೇನ್ಲಿ ಫಾಲ್ಟಿ ಇದು ಗೊತ್ತಾಗಿದೆ ಅದೇ ಇವಾಗ ಇದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದು ಬೇಡ ನಾನು ಇಷ್ಟೊಂದು ಯಾತಿ ಹೇಳ್ತಾ ಇರೋದು ಅಂದ್ರೆ ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ ಅಂತ ಮನಸ್ಸಿನಿಂದಲೂ ಹೇಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಗೊತ್ತೇನು ಇದು ಅನುಮಾನ ಪ್ರಮಾಣಗಳು ಸಿಕ್ಕೋದಿಲ್ಲ ಅಂತ ಆಯ್ತು ಗೊತ್ತಾಗ್ತಾ ಇದೆಯಾ ಅಂದ್ರೆ ಮನಸ್ಸಿನಿಂದ ನಾವು ಕಲ್ ಅನುಮಾನ ಪ್ರಮಾಣ ಅಂದ ಕೂಡಲೇ ಮನಸ್ಸಲ್ಲಿ ಮಾಡೋ ಕಲ್ಪನೆ ಯಾವಾಗ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಮಾಡಬಹುದೋ ಅದನ್ನು ನೋಡಬಹುದೋ ಆವಾಗ ಅದನ್ನು ಅನುಭವ ಅನುಪ್ರಮಾಣ ಅಂತಾರೆ ನೀನು ಏನು ಮಾಡಿದ್ರು ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಯಾತಿಕೆ ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ಆದರೆ ಒಂದು ನೋಡಿ ಇಲ್ಲಿ ಹಾಕಿದರೆ ಸೈನ್ಸ್ ತಪ್ಪು ಅಂತ ಬಿಟ್ಬಿಡೋ ಹಾಗಿಲ್ಲ ಖಂಡಿತ ಅದಲ್ಲ ಇಲ್ಲಿ ಎಂಥ ವಿಚಿತ್ರ ಗೊತ್ತೇನೋ ನಾನು ಅನುಮಾನ ಪ್ರಮಾಣದ ಈ ಕಡೆ ಏನೇನು ತಿಳ್ಕೊಳ್ತಾ ಇದ್ದೀನೋ ಅದು ಅದೆಲ್ಲ ಸರಿಯಾಗೆ ಇರುತ್ತೆ ಆದರೆ ದಿ ನಾಲೆಡ್ಜ್ ಇಸ್ ನಾಟ್ ಕಂಪ್ಲೀಟ್ ಅಥವಾ ಎಲ್ಲೋ ಒಂದು ದೋಷ ಇದೆ ಎಲ್ಲೋ ಒಂದು ದೋಷ ಇದೆ ಅಂತ ಹೇಳ್ಬೋದು ಇದೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಸೈನ್ಸ್ನಲ್ಲಿ ಕಂಟಿನ್ಯೂಸ್ ಡಿಬೇಟ್ ಇರುತ್ತೆ ಕಂಟಿನ್ಯೂಸ್ ಸಾವಿರ ಕೋಟಿ ವರ್ಷಗಳಾದರೂ ಇದು ಮುಂದುವರಿತೇ ಇರ್ಬೋದು ಅದಕ್ಕೇನು ಕೊನೆ ಇಲ್ಲ ಗೊತ್ತ ನಿಮಗೆ ಆದರೆ ಎಷ್ಟು ಇದೆಯೋ ಅದನ್ನು ತಪ್ಪು ಅಂತ ಹೇಳಬಾರ್ದು ಪ್ರತ್ಯಕ್ಷ ವಿರುದ್ಧ ಆಗೋಗುತ್ತೆ ಅದೆಲ್ಲ ಸರಿಯಾಗೇ ಇದೆ ಆದ್ರಿಂದ ಅನುಮಾನದ ನಿಶ್ಚಯ ರೂಪ ನಿಶ್ಚಯ ಮಾಡೋಕ್ಕಾಗೋದಿಲ್ಲ ಅಂತ ಇದೆ ಜಗತ್ತಿನ ಸ್ವರೂಪವನ್ನು ಮೂಲವನ್ನು ಹೇಳ್ತಾ ಮೂಲವನ್ನು ನಿಶ್ಚಯಿಸೋಕೆ ಆಗೋದೇ ಇಲ್ಲ ಅದೇ ಅದಕ್ಕೆ ಮುಂದೆ ಬರ್ತೀವಿ ಹಾ ಊಹಿಸೋಕ್ಕಾಗೋದಿಲ್ಲ ಹೌದು ಇಲ್ಲ ಗೊತ್ತಾಯ್ತು ಮನಸ್ಸಾ ಪಚಿಂತಿರಚನಾ ರೂಪಸ್ಯ ಅಂದರೆ ರೂಪುಗಳಿದೆ ಎಷ್ಟು ಅಚಿಂತವಾಗಿದೆ ಅಂದರೆ ಚಿಂತೆ ಯಾತಕ್ಕೆ ಮಾಡ್ತೀವಿ ಕಾರಣ ಹುಡ್ಕೋಕ್ ತಾನೆ ಮಾಡ್ತೀವಿ ಬರೀ ನೋಡೋದಕ್ಕಲ್ಲ ಚಿಂತನೆ ಮಾಡೋದು ಯಾತಕ್ಕೆ ಅದರ ಕಾರಣ ಹುಡ್ಕೋದಕ್ಕೆ ತಾನೆ ಮಾಡ್ತೀವಿ ಆ ದೃಷ್ಟಿಯಿಂದ ಇದನ್ನೆಲ್ಲ ನೋಡ್ಬಿಟ್ಟು ಮಾಡೋಕೆ ಅಂತ ಅಲ್ಲ ಬ್ರಹ್ಮದಿಂದ ಬಂದಿದೆ ಇದು ಹೌದಾಯ್ತಾ ಇಲ್ಲಿ ಓ ಇಲ್ಲಿ ಮುಂದೆ ಬರ್ತಕ್ಕಂಥದ್ದೇನೆಂದರೆ ದೇಶ ಕಾಲ ನಿಮಿತ್ತಗಳು ಸೃಷ್ಟಿಯಲ್ಲಿ ಸೇರಿದೆ ಅಂತ ಹೇಳಿದ್ದಾಯ್ತು ಚಾಂದೋಗ್ಯವನ್ನು ಕುರಿತು ಹೇಳಿದ್ದಾಯ್ತು ಇವಾಗ ನೋಡಿ ಪ್ರಶ್ನೆ ಇವಾಗ ಕಾಲ ಅಂತ ತಗೊಳ್ಳಿ ಕಾಲ ದೇಶಕಾಲ ಮಿತ್ತುಗಳು ಸೃಷ್ಟಿಯಲ್ಲಿ ಸೇರಿವೆ ಅದರ ಸದ್ಯಕ್ಕೆ ಕಾಲ ಅಂತ ತಗೊಳ್ಳಿ ಈಗ ಆಮೇಲೆ ಈ ಮುಂಚೆ ಈಗ ಆಮೇಲೆ ಎಂಬ ಲಕ್ಷಣವುಳ್ಳದೇ ಕಾಲವು ಇದು ನಾವು ನೋಡ್ತಕ್ಕಂಥ ಕಾಲ ಈಗ ಮುಂಚೆ ಆಮೇಲೆ ಅಂತ ಜನ್ಮಕ್ಕೆ ಮುಂಚೆ ಕಾಣದಿದ್ದ ಜಗತ್ತು ಈಗ ಕಾಣೋದು ಸ್ಥಿತಿ ಕಾಲ ಕಾಣದೇ ಹೋಗುವ ಸಮಯವು ಲಯಕಾಲ ಆದ್ರಿಂದ ಕಾಣೋಕ್ಕೆ ಮುಂಚೆ ಅಂತದ ಈಗ ಇದಾದ ಮೇಲೆ ಅಂತ ಹೇಳ್ಬೋದು ಆದ್ದರಿಂದ ಕಾಲವನ್ನು ಒಪ್ಪಿದರೆ ಮಾತ್ರ ಸೃಷ್ಟಿಸ್ತವೆಗಳು ಸಿದ್ಧವಾಗುತ್ತವೆ ಆದ್ದರಿಂದ ಈ ಕಾಲವು ಕಾರಣ ಕೋಟಿಗೆ ಸೇರಿರಬೇಕು ಇದೇನು ಕಾರ್ಯಕೋಟಿಗೆ ಸೇರಿದೆಯಲ್ಲ ಕಾಲದಲ್ಲಿ ಇದು ಆಗ್ತಾ ಇದೆ ಅಂತ ಹೇಳಿದಾಗ ಕಾಲದಲ್ಲಿ ಇದಾಗ್ತಾ ಇದೆ ಅಂದರೆ ಇದು ಅನ್ನೋದರಲ್ಲೇ ಕಾಲ ಇದೆಯಲ್ಲ ನಿಮ್ಗೆ ಗೊತ್ತಾಗಿದೆ ಅದು ಚರ್ಚೆಯಲ್ಲೇ ಹಾಗೆ ಅಂದರೆ ಅದಕ್ಕೋಸ್ಕರ ಬಹಳ ಮುಂಚೆ ಹೇಳಿದ್ದೆ ಅಸತ್ಯ ಅಂದರೆ ಸತ್ಯ ಅಂದರೆ ಭಾಷೆಕಾರ್ಯ ಏನು ಹೇಳಿದ್ದಾರೆ ಯದ್ರೂಪೇಣ ಎನ್ ತದ್ರೂಪಂ ನ ವ್ಯಭಿಚರಿತ ತತ್ ಎದ್ರ ಬೆಣೆಚ್ಚಿನದ್ದು ವ್ಯಭಿಚಾರ ತದಂತರ ತಮ್ಮ ಅಂತ ಹೇಳಿದೆ ಅಂದ್ರೇನು ಯಾವುದು ಯಾವಾಗಲೂ ಬದಲಾಯಿಸೋದಿಲ್ವೋ ಅದು ಸತ್ಯ ಅಂದಿದ್ದಾರೆ ಯಾವಾಗಲೂ ಬದಲಾಯಿಸೋದಿಲ್ವೋ ಅಂದ್ರೇನು ಮುಂಚೆ ಈಗ ಆಮೇಲೆ ಅಂತ ತಾನೆ ಬದಲಾಯಿಸೋದಿಲ್ವೋ ಅದು ಸತ್ಯ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಯಾವ ಕಾಲ ಬದಲಾಯಿಸ್ತಾ ಇದೆಯೋ ಆ ಬದಲಾಯಿಸ್ತಾ ಇರೋ ಕಾಲದ ಆಧಾರದ ಮೇಲೆ ಬದಲಾಯಿಸದೆ ಇರೋ ತತ್ವವನ್ನು ತಿಳಿಸ್ತಾ ಇದ್ದೀರಾ ಗೊತ್ತಾಯ್ತ ಇಲ್ಲಿ ಪ್ಯಾರಾಡಾಕ್ಸ್ ಗೊತ್ತಾಯ್ತಾ ನೋಡಿ ಸಲ ಸತ್ಯ ಅಂದ್ರೇನು ಯಾವುದು ಬದಲಾಯಿಸೋದಿಲ್ವೋ ಅದು ಏನು ಬದಲಾಯಿಸೋದಿಲ್ಲ ಅಂದರೆ ಯಾವಾಗ ಅಂದರೆ ಹಿಂದೆ ಹೇಗಿತ್ತು ಈಗಲೂ ಹಾಗೆ ಇದೆ ಆಮೇಲೂ ಹಾಗೆ ಇದೆ ಯಾವಾಗಲ್ಲ ನೋಡಿ ಒಂದೇ ಥರ ಇರುತ್ತೆ ಅಂದರೆ ಹಿಂದೆ ಈಗ ಮುಂದೆ ಅನ್ನೋದು ಕಾಲ ತಾನೆ ಇದನ್ನು ಆಧಾರ ಮಾಡ್ಕೊಳ್ತಾನೆ ನೀವು ಹೇಳಿರೋದು ಆದ್ದರಿಂದ ಸತ್ಯ ಬದಲಾಯಿಸುದೇ ಇರೋದು ಅಂದ್ರೆ ಏನು ಅಂದ್ರೆ ಈಗ ಆಮೇಲೆ ಅಂದ್ರೆ ಇದ್ರ ಆಧಾರದ ಮೇಲೆ ನೀವು ಕಟ್ಟಿದ್ದೀರಾ ಡೆಫಿನೇಷನ್ ಬದಲಾಯಿಸ್ತಾ ಇರೋದ್ರ ಆಧಾರದ ಮೇಲೆ ಬದಲಾಯಿಸದೇ ಇರೋದನ್ನ ಹೇಗೆ ಡಿಫೈನ್ ಮಾಡೋದು ಪ್ರಶ್ನೆ ಗೊತ್ತಾಯ್ತನ್ರೀ ಕ್ಲಿಯರ್ ನಾನು ಮೇಲೆ ಒಳ್ಳೆ ಬಿಲ್ಡಿಂಗ್ ನಿಲ್ಸಿದೀನಿ ಅಂದ್ರೆ ಆಗುತ್ತೇನಪ್ಪ ಮರಳಿನ ಮೇಲೆ ಬಿಲ್ಡಿಂಗ್ ನಿಲ್ಸಕ್ಕೆ ಆಗಲ್ಲ ರೀ ಬಿಲ್ಡಿಂಗ್ಗಿಂತ ಭದ್ರವಾಗಿರಬೇಕು ಪಾಯ ಅಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ ಯಾವುದೆಲ್ಲ ಆಡ್ತೋ ಅದ್ರ ಮೇಲೆ ನಿಂತ ನಿಂತ್ಕೊಳ್ಳುತ್ತೆ ಹಾಗೆ ಅಸತ್ಯದ ಆಧಾರದ ಮೇಲೆ ನೀವು ಸತ್ಯದ ಡೆಫಿನೇಷನ್ ಮಾಡಿದ್ದೀರಾ

ಗೊತ್ತಾಯ್ತು 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 ಹೇಳಿ ಗೊತ್ತಾಯ್ತು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲ 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 ಅಲ್ಲಿ ಸ್ವಲ್ಪ ಜ್ಞಾಪಕ ಇಡಿ ಅಲ್ಲಿ ಸಂದರ್ಭ ಬೇರೆ ಅದು ಅಲ್ಲಿ ಹೇಳ್ತಾ ಇರೋದು ಅಂದರೆ ಸ್ವಪ್ನ ಅನ್ನೋದು ಅಸತ್ಯ ಅದರ ಜ್ಞಾನ ಸತ್ಯ ಗೊತ್ತಾಯ್ತಾ ಅಲ್ಲಿ ಸತ್ಯ ಅಂದಾಗ ಈವಾಗ ಆವಾಗ ಅನ್ನೋ ಕಾಲ ಇಲ್ಲ ಅಲ್ಲಿ ಸತ್ಯ ಅಂದರೆ ನನಗೆ ಸ್ವಪ್ನ ಬಂತು ಹೋಯ್ತು ಆದರೆ ಇದು ಬದಲಾಯಿಸಿಲ್ಲ ಅನ್ನೋದು ಇದೆ ಸತ್ಯ ಜ್ಞಾನ ಒಂದಿದೆ ನಾನು ಸ್ವಪ್ನ ಬಂತು ಅನ್ನೋ ಜ್ಞಾನ ಬದಲಾಯಿಸ್ತಿಲ್ಲ ಅಂತ ಅನ್ನೋ ಅರ್ಥ ಅದಕ್ಕೆ ಹೇಳಿರೋದು ಗೊತ್ತಾಯ್ತಾ ಇಲ್ಲಿ ಯಾವ ಎಫೆಕ್ಟ್ ಇರ್ಬೋದು ಅಂದರೆ ಇಲ್ಲ ಅದ ಹೇಳ್ತೀನಿ ಕೇಳಿ ಅಲ್ಲಿ ಅಲ್ಲಿ ಹೇಳಿರೋದು ಅಂದರೆ ಅದು ಅದಕ್ಕೆ ಅನ್ನೋ ಪ್ರಶ್ನೆ ಗೊತ್ತಾಯಿತು ಇಲ್ಲಿ ಇಲ್ಲಿ ತಿಳ್ಕೊಳ್ಳೋ ಪ್ರಶ್ನೆ ಅಲ್ಲ ನಾವು ಹೇಳ್ತಾ ಇರೋದು ಅಲ್ಲಿ ತಿಳ್ಕೊಳ್ಳೋ ಪ್ರಶ್ನೆ ಇರೋದು ಇಲ್ಲಿ ಉಂಟಾಗೋ ಪ್ರಶ್ನೆ ನಾವು ಕೇಳ್ತಾ ಇರೋದು ಅಲ್ಲ ಅಲ್ಲ ರೀ ಸತ್ಯ ಜ್ಞಾನ ಉಂಟಾಗುತ್ತೆ ಅಂತ ಹೇಳಿರೋದಲ್ಲೇ ಸ್ವಲ್ಪ ಇಡಿ ಸುಮೇಂದ್ರ ಮೇಷ ಇಲ್ಲಿ ಕಾರ್ಯಕ್ರಮ ಸಂಬಂಧವನ್ನು ನಾವು ಹೇಳ್ತಾ ಇರೋದು ಸತ್ಯ ಅಸತ್ಯ ಅಂತ ಅಲ್ಲಿರೋದೇನಪ್ಪ ಅಂದರೆ ಅಸತ್ಯವಾದ ಕಾರ್ಯ ಜ್ಞಾನದಿಂದ ಅಸತ್ಯವಾದ ಜ್ಞಾನ ಆಗ್ಬೋದು ಅಂತ ಅಲ್ಲಿ ಜ್ಞಾನ ಆಗುವ ಪ್ರಶ್ನೆ ಇಲ್ಲಿ ವಸ್ತು ಉತ್ಪತ್ತಿ ಆಗುವ ಪ್ರಶ್ನೆ ತಗೊಂಡಿದ್ವಲ್ಲ ಇಲ್ಲಿ ಇವಾಗ ಸತ್ಯ ಅನ್ನೋದನ್ನ ಅಸತ್ಯ ಅನ್ನೋದಾದ್ರ ಮೇಲೆ ನಿಲ್ಲಿಸೋಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ ಇಲ್ಲಿ ಯಾವಾಗಲೂ ಬದಲಾಯಿಸದೇ ಇರತಕ್ಕಂಥ ದ್ವೊಂದು ಕಾಲವನ್ನು ಒಪ್ಪಬೇಕಾಗುತ್ತೆ ಮತ್ತೆ ಇರೋ ಕಾಲ ಅಂದ್ರೇನು ಈ ಬದಲಾಯಿಸ್ದ ಬದಲಾಯಿಸ್ತಾ ಇರೋ ಕಾಲ ಅಂದ್ರೇನು ಏನು ವ್ಯತ್ಯಾಸ ಅಂತ ಕೇಳಿದ್ರೆ ವ್ಯತ್ಯಾಸ ತಿಳ್ಕೊಳ್ಳೋದು ಸ್ವಲ್ಪವೂ ಕಷ್ಟ ಇಲ್ಲ ಹೇಗೆಂದರೆ ಬದಲಾಯಿಸ್ತಾ ಇರೋ ಕಾಲ ಅಂದರೆ ಸ್ಕೇಲು ಬದಲಾಯಿಸ್ದೇ ಇರೋ ಕಾಲ ಅಂದರೆ ರೂಲರು ಗೊತ್ತಾಯ್ತಾ ಅಂದರೆ ಆ ಬದಲಾಯಿಸದೇ ಇರೋ ಕಾಲದಲ್ಲೇ ಮಾರ್ಕಿಂಗ್ಸ್ ಆದಮೇಲೆ ಈಗ ಮುಂದೆ ಆಮೇಲೆ ಅಂತೀವಿ ಆದ್ದರಿಂದ ಕಾಲ ಅನ್ನೋದು ಒಂದಿದೆ ಅಬ್ಸೊಲ್ಯೂಟ್ ಆಗಿ ಒಂದಿದೆ ಒಂದು ಈವೆಂಟ್ ಒಂದು ಘಟನೆ ಆಯಿತು ಅಂದ ಕೂಡಲೇ ಮುಂಚೆ ಈಗ ಆಮೇಲೆ ಅಂತ ವಿಂಗಡವಾಗುತ್ತೆ ವ್ಯಾಕೃತವಾಗುತ್ತೆ ಹಾಂ ಹೇಳ್ತೇನೆ ಹೇಳಪ್ಪ ದೇಶಕಾಲತೀತವಾದ ಜಗತ್ತಲ್ಲ ಹೇಳ್ತೀನಿ ಇಲ್ಲಿ ಇಲ್ಲೇನಾಗಿದೆ ಅಂದರೆ ನೀವು ಇಲ್ಲಿ ಆ ಕಾಲ ಅನ್ನೋದು ಯಾವುದು ಅಂದರೆ ಈ ಕಾಲಕ್ಕೆ ಉಪಾದಾನವಾಗಿರೋದು ಗೊತ್ತಾಯ್ತಲ್ಲ ಯಾವ ರೀತಿ ಮಣ್ಣು ಅನ್ನೋದೊಂದೇ ಇದೆ ಆವಾಗ ಅದನ್ನು ನಾನೇನು ಮಾಡ್ತೀನಿ ಇಲ್ಲಿ ಮಡಿಕೆ ಇಲ್ಲಿ ಇಟಿಕೆ ಇಲ್ಲಿ ಹೆಂಚು ಅಂತೀನಿ ಗೊತ್ತಾಯ್ತಾ ಮಡಿಕೆ ಇಟಿಕೆ ಹೆಂಚು ಅನ್ನೋದೆಲ್ಲ ನಾಮಗಳು ವಿಕಾರಗಳು ಹಾಗೆಯೇ ಕಾಲ ಅನ್ನೋದೊಂದಿದೆ ಅದರಲ್ಲಿ ಈಗ ಆಗ ಮುಂದೆ ಅನ್ನೋದು ವಿಕಾರಗಳು ಆ ವಿಕಾರಗಳು ಹೇಗೆ ಉಂಟಾಯಿತು ಒಂದು ಘಟನೆ ಅದಕ್ಕೆ ಕಾರಣ ಒಂದು ಈವೆಂಟ್ ಅದಕ್ಕೆ ಕಾರಣ ಒಂದು ಈವೆಂಟ್ ಆಯಿತು ಕಾರಣ ಗೊತ್ತಾಗ್ತಲ್ವಾ ಆದ್ದರಿಂದ ಇಲ್ಲಿ ಇದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ ಏನಪ್ಪ ಅಂದರೆ ಇದ್ರ ಬಗ್ಗೆ ಮುಂಚೆನೂ ಒಂದು ಎರಡು ಕಾಮೆಂಟ್ಸ್ ಬಂದಿತ್ತು ಆವಾಗ ನಿಮ್ಮದು ಭಾಳ ಪ್ರಶ್ನೆಗಳಿತ್ತು ಸದ್ಯಕ್ಕೆ ಬೇಡ ಅಂತ ಹೇಳಿದ್ದೆ ನೋಡಿ ಎಂದು ಹೇಳಿ ಉತ್ತರಗಳು ಕಾಲಗಳು ಎರಡು ಮುಂಚೆ ಈಗ ಆಮೇಲೆ ಇಂದ ಎಣಿಸಬಹುದಾದ್ದು ಎಂದು ತಾರ್ಕಿಕರು ಒಪ್ತಾರೆ ಗೊತ್ತಾಯ್ತಲ್ವಾ ಇದು ಸಾಪೇಕ್ಷ ಕಾಲ ಇದಕ್ಕೆ ಆಧಾರವಾಗಿ ಎಣಿಸಲಾಗದ್ದು ಇನ್ನೊಂದು ಅದು ನಿರಪೇಕ್ಷ ಕಾಲ ಸಾಪೇಕ್ಷವೆಂದರೆ ದೇಶದ ಅಪೇಕ್ಷೆಯಿಂದ ವ್ಯತ್ಯಾಸವಾಗತಕ್ಕದ್ದು ಆದ್ದರಿಂದ ಎಣಿಸಬಹುದಾದ್ದು ಆದ್ದರಿಂದ ಸ್ವಭಾವದ್ದು ಸೂರ್ಯೋದಯ ಕಾಲದಂತೆ ಇವಾಗ ಸೂರ್ಯೋದಯ ಆಯಿತು ಕೂಡಲೇ ನಾವು ಇನ್ನೊಂದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಓ ಸೂರ್ಯ ಹುಟ್ಟೋಕೆ ಮುಂಚೆ ಸೂರ್ಯ ಹುಟ್ಟಿದ ಸೂರ್ಯ ಮುಳುಗಿದ ಅಂತ ಹೇಳ್ತೀವಿ ಗೊತ್ತಾಯ್ತಾ ಇನ್ನೊಂದಕ್ಕೆ ಸಾಪೇಕ್ಷವಾಗಿ ಹೇಳ್ತಾ ಇದ್ವಿ ಇದು ಕಾಲ ಇದು ಕ್ಷಯವಾಗುತ್ತೆ ಒಂದಾದ ಮೇಲೆ ಮುಗೀತು ಅಂತ ಬರುತ್ತೆ ಆದರೆ ಸೂರ್ಯನೆಲ್ಲ ಇಂತಿದ್ದೀವಿ ಅಂತ ಇಟ್ಕೊಳ್ಳಿ ಸೂರ್ಯನಿಂತ ಇದ್ದರೆ ಹಗಲು ರಾತ್ರಿಗಳು ಇಲ್ವೇ ಇಲ್ಲ ಹಾಗಾದ್ರೆ ಅಲ್ಲೊಂದು ಕಾಲ ಇಲ್ವಾ ಇದೆ ಅಲ್ಲೊಂದು ಕಾಲ ಆ ಕಾಲ ಹೇಗಿದೆ ಅಂದರೆ ಯಾವುದೋ ಅದಕ್ಕೆ ಮೇಲೆ ಇನ್ನೊಂದು ನೋಡಬೇಕು ಯಾವುದೋ ಒಂದು ಮಿಲ್ಕಿವೆ ನೋಡಬೇಕು ಯಾಕೆಂದರೆ ಸೂರ್ಯನು ಹೀಗೆ ತಿರುಗ್ತಾ ಇದೆಯಲ್ಲ ಸೂರ್ಯನೂ ಹೀಗೆ ತಿರುಗ್ತಾ ಇರೋದ್ರಿಂದ ನಾನು ಈ ಕಡೆ ನಿಂತ್ಕೊಂಡಿದ್ದಾಗ ಆ ಮಿಲ್ಕಿಭ ಕಾಣಿಸೋಲ್ಲ ಆ ಕಡೆ ಬಂದಾಗ ಕಾಣಿಸುತ್ತೆ ಆದ್ದರಿಂದ ಅದಕ್ಕೆ ಆಧಾರವಾಗಿ ನಾನು ಅಲ್ಲೊಂದು ಕಾಲವನ್ನು ಕಲ್ಪನೆ ಮಾಡ್ತೀವಿ ಆದರೆ ಈ ಕಾಲದಲ್ಲಿರೋಷ್ಟು ವೈಚಿತ್ರ್ಯ ಅಲ್ಲಿರೋಲ್ಲ ಗೊತ್ತಾಯ್ತಾ ಆಮೇಲೆ ಹಾಗಿದ್ರೆ ಅಲ್ಲಿಗೆ ಹೋದರೆ ಅದಕ್ಕೆ ಏನು ಕಾರಣ ಅದಕ್ಕೆ ಮೇಲ್ ಮೇಲ್ ಮೇಲಕ್ಕೆ ಅಂತ ಇಟ್ಕೊಳ್ಳಿ ಅವಾಗ ಇನ್ನೊಂದಕ್ಕೆ ಸಾಪೇಕ್ಷವಾಗಿ ಅಂತ ಹೇಳುವಂಥದ್ದು ಒಂದು ಕಾಲ ಇರೋಲ್ಲ ಅದನ್ನು ಅಬ್ಸಲ್ಯೂಟ್ ಕಾಲ ಅಂತಾರೆ ಗೊತ್ತಾಗ್ತಾ ಇದೆ ನಿಮಗೆ ಹಾಗೇ ಆಬ್ಸೊಲ್ಯೂಟ್ ಸ್ಪೇಸ್ ಅನ್ನೋದು ಕೂಡ ಆಬ್ಸೊಲ್ಯೂಟ್ ಸ್ಪೇಸ್ ಅಂದ್ರೆ ಏನಪ್ಪ ಅಂದರೆ ವಿಂಗಡವಾಗೋದಕ್ಕೆ ಇದಕ್ಕೆ ಆಧಾರ ಅದಕ್ಕೆ ಆಧಾಧಾರ ಅದಕ್ಕೆ ಆಧಾರ ಅಂತ ವಿಂಗಡಿಸ್ಕೊಂಡೇ ಹೋಗಿ ಇವಾಗೆಲ್ಲ ಮಡಿಕೆಗಳು ಅದೆಲ್ಲ ವಿಂಗಡವಾಗೋದಕ್ಕೋಸ್ಕರ ಇರತಕ್ಕಂತಹದ್ದು ಮಣ್ಣು ಈ ಮಣ್ಣು ನೀರು ಅದೆಲ್ಲ ವಿಂಗಡವಾಗಕ್ಕೆ ಬೇಕಾಗಿರತಕ್ಕಂತಹದ್ದು ಇನ್ಯಾವುದೋ ಮತ್ತೊಂದು ಅದಕ್ಕೊಂದು ಆಕಾಶ ಆಕಾಶ ವಿಂಗಡವಾಗಬೇಕಾದ್ದು ಆಕಾಶ ವಿಂಗಡವಾಯ್ತಲ್ಲ ಅಂತಂದ್ರೆ ಯಾವಾಗ ಸೃಷ್ಟಿ ಆದಾಗ ವಿಂಗಡವಾಯ್ತಲ್ಲ ಇವಾಗ ಸೃಷ್ಟಿ ಬಂತು ಆಮೇಲೆ ಕಾ ದೇಶದಲ್ಲಿ ಅನಂತವಾಗಿದೆ ಯಾವುದೋ ಆಕಾಶ ಕಾಲದಲ್ಲಿ ಅನಂತವಾಗಿಲ್ಲ ಗೊತ್ತಾಯ್ತಾ ಆದ್ದರಿಂದ ಆಕಾಶಕ್ಕೂ ಸಾಪೇಕ್ಷವಾಗಿ ಯಾವುದೋ ಒಂದು ಕಾಲ ಇದೆಯೋ ಅದನ್ನು ನಾವು ಆನಂದ ಈ ಕಾಲ ಅಂತೀವಿ ಆಬ್ಸೊಲ್ಯೂಟ್ ಟೈಮ್ ಅಂತ ಹೇಳ್ತೀವಿ ಗೊತ್ತಾಯ್ತಾರ ಅದನ್ನು ಇಲ್ಲಿ ಭಗವಂತನು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಸೂರ್ಯೋದರ ನಿರಪೇಕ್ಷಕಾಲೂ ವ್ಯತ್ಯಾಸವಾಗದಿರುವುದು ಆದ್ದರಿಂದ ಎಣಿಸಲಾಗದ್ದು ಆದ್ದರಿಂದ ಅಕ್ಷಯಬಾರ್ದು ಸೂರ್ಯನಲ್ಲೇ ನೆಲೆಸರುವನ ಕಾಲದಂತೆ ಅಲ್ಲಿ ಗುರುಜಾಸ್ತಗಳಿಲ್ವಷ್ಟೇ ಇನ್ನು ಸಾಪೇಕ್ಷಕಾಲವೂ ಬ್ರಹ್ಮವೇ ಎಣಿಸಬಹುದಾದ್ದು ಕಾಲ ಕಲಯತಾಮಹಂ ಕಾಲ ಕಲೆಯತಾಮಹಂ ಅಂತವಾಗ ಆ ಕಲೆಯತಾಮ್ ಅನ್ನೋದಕ್ಕೆ ವ್ಯಾಖ್ಯಾನಗಳೆಲ್ಲ ನೋಡ್ತಾ ಹೋಗಿ ಕಲೆಯತಾಮ್ ಅಂದ್ರೆ ಏನು ಅಂತ ತೀರ್ಮಾನ ಮಾಡಿ ಆಮೇಲೆ ಎಣಿಸ್ತಕ್ಕಂಥ ಕಾಲ ಅಂತ ಕಾಲ ಕಲೆಯತಾಮಹಂ ಅದ ಎಣಿಸಲಾಗ ಕಾಲವೂ ಅದೇ ಅಕ್ಷಯವಾದ್ದು ಅಹಮೇವಾ ಕ್ಷಯ ಕಾಲಃ ಇದು ಕ್ಷಯ ಅಂತ ಹೇಳಿದೆಯಲ್ಲ ಅಕ್ಷಯದ ಕಾಲ ಒಂದಿರಬೇಕಲ್ಲ ಅಲ್ಲ ಆಹೇವಾಕ್ಷಯ ಕಾಲ ಈ ಕಾಲವು ಬೆಳೆದುಕೊಂಡು ನಿಂತಾಗ ಸಾಪೇಕ್ಷ ಕಾಲವಾಗುತ್ತದೆ ಕಾಲೋಸ್ಮಿ ಲೋಕಕ್ಷಯತ್ರ ಪ್ರವೃದ್ಧ ನಾನು ಬೆಳೆದು ನಿಂತ್ಕೊಂಡಿದ್ದೀನಿ ನೋಡು ಇದಕ್ಕೆ ಮುಂಚೆ ನೀನು ನೋಡ್ತಾ ಇರಲಿಲ್ಲ ಈಗ ನೋಡ್ತಾ ಇದ್ದೀನಿ ಆಮೇಲೆ ನೋಡಲ್ಲ ಇದುವಾಗ ಸಾಪೇಕ್ಷ ಕಾಲ ಆದ್ದರಿಂದ ಸಾಪೇಕ್ಷ ಕಾಲವು ಕಾರ್ಯವು ಮೇಲೆ ಹೇಳಿರತಕ್ಕದ್ದು ನಿರಪೇಕ್ಷ ಕಾಲವು ಅದರ ಉಪಾದಾನವು ಅದು ಬ್ರಹ್ಮವೇ ಕಾರಣಕೋಟಿಗೆ ಸೇರಿರುವ ಕಾಲವು ಸೃಷ್ಟಿ ಎಂಬ ಘಟನೆ ಮೂಲಕ ಸಾಪೇಕ್ಷ ಕಾಲವಾಗಿ ತೋರಿಕೊಳ್ಳುತ್ತದೆ ದೇಶವೂ ಹೀಗೆ ಸರ್ವಸ್ವೂ ಹೀಗೆ ಸರ್ವಸ್ವೂ ಹೀಗೆ ಮುಂಚೆ ಸದ್ರೂಪದಲ್ಲಿದ್ದದ್ದೇ ಇಂದಿರಿಗೂ ಬುದ್ಧಿಗೂ ಗೋಚರವಾಗುವಂತೆ ಸದ್ರೂಪನ್ನು ಬಿಡದೆ ವಿಕಾರ ತೋರಿಕೊಳ್ಳುತ್ತದೆ ನೋಡಿ ವಾಕ್ಯ ನೋಡಿ ಕಾರಣ ವಿಂಗಡವಾಗುವಾಗ ತನ್ನ ಸ್ವರೂಪ ಬಿಟ್ಟು ವಿಂಗಡುವಾಗಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಬಹುಶ್ಯಾಂ ಪ್ರಜಾಯ ಅಂದವಾಗ ಒಬ್ಬನು ಮಕ್ಕಳು ಪಡ್ಕೊಂಡು ಬಹುವಾದ ಅಂತಾರಲ್ಲ ಆ ತರ ಅಲ್ಲ ಆ ಮಗ ಅನ್ನೋನುಗಿಂತ ಬೇರೆ ಒಬ್ಬ ಮಗ ಒಬ್ಬ ಮಗಳು ಎಲ್ಲ ಬೇರೆ ಬೇರೆ ಹಾಗಲ್ಲ ಇಲ್ಲೇನಾಗಿದೆ ಅಂದ್ರೆ ಓ ಮಡಿಕೆಯನ್ನು ತೋರ್ಕೊಂಡಾಗ ಮಣ್ಣಿಗಿಂತ ಭಿನ್ನವಾಗಿ ತೋರ್ಕೊಳ್ಳಲ್ಲ ಹಾಗೆಯೇ ಇಲ್ಲಿ ಯಾವುದೊಂದು ಏನೇನು ವೇದ್ಯವಾಗ್ತಾ ಇದೆಯೋ ಆದಷ್ಟು ಮತ್ತು ಯಾವನು ವೇದ್ಯ ಮಾಡ್ಕೋತಾಯ ಅವನು ಯುಷ್ಮ ದಸ್ಮತ್ ಪ್ರತಿಯೊಬ್ಬಗಳು ಎರಡು ಈ ಎರಡೂ ಒಂದರಿಂದಲೇ ಬಂದಿರೋದು ಅಂತಲ್ಲ ಅದು ಬ್ರಹ್ಮ ನೋಡಿ ಈ ವಾಕ್ಯ ಬಹಳ ಮುಖ್ಯವಾದ್ದು

ಆತ್ಮೈಯ ಶಬ್ದ ಪ್ರತ್ಯ ಗೋಚರಂಚ ನೋಡಿ ಏನು ಅರ್ಥ ಅಂದರೆ ಇವಾಗ ಓ ಮುಂಚೆ ಮಣ್ಣೊಂದೇ ಇತ್ತು ಅಂತ ಹೇಳ್ತೀವಿ ಮಣ್ಣೊಂದೇ ಇತ್ತು ಅಂತ ಅಲ್ಲಿ ಪದ ಉಪಯೋಗ್ಸೋದೇನೋ ಮಣ್ಣೊಂದೇ ಇದೆ ಅಂತ ಮಡಿಕೆ ಇಟಿಕೆ ಹೆಂಚು ಎಲ್ಲ ಆದಮೇಲೆ ಅದೇ ಮಣ್ಣಿಗೆ ಇವಾಗ ಎರಡು ಹೆಸರು ಬರುತ್ತೆ ಮಣ್ಣು ಅಂತಲೂ ಹೇಳ್ಬೋದು ಮಡಿಕೆ ಇಟ್ಟಿಗೆ ಹೆಂಚು ಅಂತೂ ಹೇಳ್ಬೋದು ಹೌದಾ ಅಲ್ಲಪ್ಪ ಎಲ್ರಿಗೂ ಗೊತ್ತಿರೋದು ಏನು ಎಲ್ರಿಗೂ ಗೊತ್ತಿರೋದು ಏನು ವಿಶೇಷ ಏನೂ ಇಲ್ಲ ಆದರೆ ಈ ದೃಷ್ಟಾಂತದಲ್ಲಿ ಎರಡೂ ಪ್ರತ್ಯಕ್ಷವಾಗಿದೆ ಮಣ್ಣು ಪ್ರತ್ಯಕ್ಷ ಮಡಿಕೆ ಇತ್ಯಾದಿಗಳು ಪ್ರತ್ಯಕ್ಷ ಅದನ್ನು ತಿಳ್ಕೊಳ್ಳೋದು ಸುಲಭ ಆದ್ದರಿಂದ ಸುಲಭವಾಗಿರೋ ದೃಷ್ಟಾಂತದಿಂದ ಕಷ್ಟವಾಗಿರೋ ದಾಷ್ಟಾಂತವನ್ನು ಹೀಗೇ ತಿಳ್ಕೊಳ್ಬೇಕು ಏನು ತಿಳ್ಕೊಬೇಕು ಅಂದರೆ ಪ್ರಾಗುತ್ಪತ್ತೇಹೇ ಈ ಜಗತ್ತು ಉಂಟಾಗೋದಕ್ಕೆ ಮುಂಚೆ ಏನಿತ್ತು ಅವ್ಯಾಕೃತ ನಾಮರೂಪ ಭೇದ ನಾಮರೂಪಗಳು ವಿಂಗಡವಾಗದೇ ಎಲ್ಲ ಅವ್ಯಾಕೃತವಾಗಿತ್ತು ವಿಂಗಡವಾಗದೇ ಇರೋ ಬೀಜ ರೂಪಸ್ಥಿತಿಯಲ್ಲಿತ್ತು ಅದು ಆತ್ಮಭೂತ ಆತ್ಮೇ ಆಗಿತ್ತು ಆದ್ದರಿಂದ ಆವಾಗ ಆತ್ಮೈಕ ಶಬ್ದ ಪ್ರತ್ಯ ವಚನ ಜಗತ್ತು ಈ ಜಗತ್ತು ಆತ್ಮ ಒಂದೇ ಅಂತ ಹೇಳ್ಬೋದು ಅದಕ್ಕಿಂತ ಬೇರೆ ಹೇಳೋಕಾಗ್ತಾ ಇರಲಿಲ್ಲ ಸೃಷ್ಟಿಗೆ ಮುಂಚೆ ಜಗತ್ತಿನ ವಿಷಯ ಏನಾದರೂ ಮಾತಾಡಿದ್ರೆ ಆತ್ಮೈಕ ಶಬ್ದ ಪ್ರತಿ ವಚನ ಆತ್ಮೈಕ ಅಂತ ಆತ್ಮ ಒಂದೇ ಶಬ್ದ ಅದಕ್ಕೆ ಆದರೆ ಇದಾನಿ ಯಾರು ಯಾರು ಅಂತ ಹೇಳ್ರಿ ಕೇಳಿಸುತ್ತಾ ನೋಡಿ ಈವಾಗ ವ್ಯಾಕೃತ ನಾಮರೂಪ ಭೇದ ಉಂಟಾಗಿರೋದ್ರಿಂದ ಅದನ್ನ ಆತ್ಮ ಅನ್ನೋ ಒಂದೇ ಹೇಳಬಹುದು ಅನೇಕ ವಸ್ತುಗಳು ಅನ್ನೋ ಶಬ್ದದಿಂದಲೂ ಹೇಳಬಹುದು ಸ್ಪಷ್ಟ ಅಂದ್ರೆ ಇದರಿಂದ ನಾವೇನು ಪಾಠ ಕಲ್ತ್ಕೋಬೇಕು ಈ ವಾಕ್ಯದಿಂದ ಅಂದ್ರೆ ಇದೇನು ಶ್ರುತಿಲಿ ಹೇಳಿರದೆ ಸದೇವ ಸೋಮಿತ ಮಗ್ರಾಸೀತ್ ಇದೆಲ್ಲವೂ ಸತ್ಯ ಆಗಿತ್ತು ಅಂತ ಹೇಳಿದ್ಮೇಲೆ ತಗೋತಾರೆ ಹಾಗಾದ್ರೆ ಇವಾಗ ಸತ್ತಲ್ವಾ ಅಂದ್ರೆ ಇವಾಗಲೂ ಸತ್ಯ ಅಂತ ಇದ್ದಾರೆ ಆದ್ರಿಂದ ನಾವು ನೋಡ್ತಾ ಇರತಕ್ಕಂಥ ಜಗತ್ತನ್ನ ಅಸತ್ತು ಅಂತ ಹೇಳಕ್ ಸಾಧ್ಯವೇ ಇಲ್ಲ ಹೇಳಬಾರ್ದು ಇವಾಗ ಎರಡಿದೆ ಆಗ ಪ್ರಪಂಚ ಇದು ಇದು ಆಕಾಶ ವಾಯು ಅದು ನೀರು ಮಣ್ಣು ಅಂತ ಎಲ್ಲ ಹೇಳ್ಬೋದು ಆತ್ಮ ಅಂತಲೂ ಹೇಳ್ಬೋದು ಆತ್ಮ ಅಂತ ಹೇಳಿದಾಗ ಕಾರಣ ದೃಷ್ಟಿಯಿಂದ ಹೇಳ್ತಾ ಇದೀವಿ ಅದನ್ನ ಪರಮಾರ್ಥ ದೃಷ್ಟಿ ಅಂತೀವಿ ಗೊತ್ತಾಯ್ತಾ ಜಗತ್ತು ಮಣ್ಣು ಲಟು ಮಸ್ಕು ಅಂತಂತ ಹೇಳಿದಾಗ ವ್ಯವಹಾರ ದೃಷ್ಟಿಯಿಂದ ಮಾತಾಡ್ತೀವಿ ವ್ಯವಹಾರ ದೃಷ್ಟಿಯಿಂದ ಅನೇಕ ಶಬ್ದ ಪ್ರತಿಯೊಗೋಚರ ಪರಮಾರ್ಥ ದೃಷ್ಟಿಯಿಂದ ಆತ್ಮಗೆ ಶಬ್ದ ಪ್ರತಿಯೊ ಈ ಜಗತ್ತು ಯಾವಾಗಲೂ ಇದೆ ಈಗ ಬಹುವಾಯ್ತು ಯಾವಾಗಲೂ ಇದೆ ಹೇಳ್ತಿಲ್ಲ ಯಥಾಜ ಬ್ರಹ್ಮತ್ರಿಶು ಕಾಲಿಸುತ್ತಿಸಿರ್ತಿ ಏಮ್ ಕಾರ್ಮಿಕ ಜಗತ್ ತ್ರಿಷು ಕಾಲಿಸುತ್ತಿಸಿರ್ತಿ ಜ್ಞಾಪಕ ಇಟ್ಕೊಳ್ಳಿದೆ ಈ ಜಗತ್ತು ಯಾವಾಗಲೂ ಇಲ್ಲದೆ ಹೋಗೋದೇ ಇಲ್ಲ ಅಂತ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ಗೊತ್ತಾಯ್ತಾ ಇವಾಗ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡ್ತೇ ಇದೇನ್ರಿ ಇದು ಎರಡೂ ಹೇಳ್ತಾ ಇದ್ರಲ್ರಿ ಸತ್ ಅನ್ನೋದು ಒಂದೇ ಸತ್ ಅಂದರೆ ಇರೋದು ಗೊತ್ತಾ ಎರಡು ಹೇಳ್ತಾ ಇದ್ರಲ್ಲ ಹೇಗೆ ಪ್ರಶ್ನೆ ಗೊತ್ತಾಗ್ತಾ ಇದ್ದ ನಿಮಗೆ ಇವಾಗ ಬ್ರಹ್ಮವನ್ನ ಬಿಟ್ಟು ಇನ್ನೊಂದು ಇಲ್ವೇ ಇಲ್ಲ ಅಸತ್ತು ಅಸತ್ತು ಅಂತ ಹೇಳ್ತಾ ಇದೀವಲ್ಲ ಆ ವಾಕ್ಯ ತಪ್ಪಲ್ಲ ಬ್ರಹ್ಮನ ಬಿಟ್ಟು ಇನ್ನೊಂದು ಇಲ್ಲ ಅಂತ ಹೇಳೋದು ತಪ್ಪೇ ಇಲ್ಲ ಅದೇ ಸರಿ ಆದರೆ ಬರಮವನ್ನು ಬಿಟ್ಟು ನಮಗೆ ಕಾಣಿಸ್ತಾ ಇದೆ ಅದ್ರಲ್ಲಿ ವಿಕಾರವಿಲ್ಲ ಇದ್ರಲ್ಲಿ ವಿಕಾರವಿದೆ ಅಂತ ಕಾಣಿಸ್ತಾ ಇದೆ ಏನು ಇವಾಗ ನೋಡಿ ಬಹಳ ದೊಡ್ಡ ಚರ್ಚೆ ಬಹಳ ಕೇರ್ಫುಲ್ಲಾಗಿ ಫಾಲೋ ಮಾಡಿ ಕಾರ್ಯ ಕಾರಣ ಅನನ್ಯತ್ವ ಅಂತ ಹೇಳ್ತಾ ಇದ್ದೆ ಅಂತದಾ ಅಂದರೆ ಕಾರ್ಯವು ಕಾರಣಕ್ಕಿಂತ ಬೇರೆಲ್ಲ 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 ಅಂತ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾಗ ಪ್ರಶ್ನೆ ಉಂಟಾಗುತ್ತೆ ನೋಡ್ರಿ ಒಂದು ಒಂದನ್ನು ತೋರಿಸಿ ಇದು ಕಾರ್ಯ ಇದರ ಕಾರಣ ಅದು ಅಂತ ಹೇಳಬೇಕಾಗಿದ್ರೆ ಗೊತ್ತಾಯ್ತಾ ಎರಡಲ್ಲೂ ಏನಾದರೂ ಸಾಮಾನ್ಯವಾಗಿ ಇದ್ದೇ ಇರಬೇಕಲ್ಲ ಎರಡಲ್ಲೂ ಸಾಮಾನ್ಯವಾಗಿರೋದೊಂದು ಇಲ್ಲದೇ ಇದ್ದರೆ ಇದು ಕಾರಣ ಇದು ಕಾರ್ಯ ನಿಶ್ಚಯವಾಗೋದಿಲ್ವಲ್ಲ ಗೊತ್ತಾಯ್ತಾ ಆದರೆ ಇಲ್ಲಿ ನೀವು ಹೇಳ್ತಾ ಇರೋ ಬ್ರಹ್ಮಕ್ಕೂ ಈ ಜಗತ್ತಿಗೂ ಯಾವ ಸಂಬಂಧವೂ ಇಲ್ವಲ್ಲ ಇದು ಅಸತ್ಯ ಜಡ ಪರಿಚ್ಛಿನ್ನ ಅದು ಸತ್ಯ ಜ್ಞಾನ ಅನಂತ ಒಂದು ಲಕ್ಷವೂ ಇಲ್ವಲ್ಲ ಹೇಗಾಗುತ್ತೆ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ ನಿಮಗೆ ದೃಷ್ಟಾಂತ ನೋಡಿ ಇವಾಗ ಒಂದು ಲಕ್ಷವೂ ಇಲ್ಲದೆ ಇದ್ರೆ ಆ ಇನ್ನೊಂದು ಕಾರಣ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಕಾರಣವನ್ನು ತಿಳ್ಕೊಳಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಅಂತ ಹೇಳ್ತೀನಿ ನೋಡಿ ಇವಾಗ ಪಾನಕ ಇದೆಯಪ್ಪ ಪಾನಕದಲ್ಲಿ ಸಕ್ಕರೆ ಹಾಕಿದ್ದೀನೋ ಇಲ್ವೋ ಅಥವಾ ಬರೀ ಕೈ ತೊಳ್ಕೊಂಡಿದೀನೋ ಇರೋ ಅಂತ ಸಂಶಯ ಬಂದ್ಬಿಡುತ್ತೆ ಹೌದಾ ಇಲ್ಲಪ್ಪ ಅವಾಗ ಏನು ಮಾಡ್ತಾರೆ ಇನ್ನೂ ನೈವೇದ್ಯ ಆಗಬೇಕು ಹಾಗೆ ಹೇಳೋಕ್ಕೆ ಮನಸ್ಸು ಬರಲ್ಲ ತಪ್ಪ ತಪ್ಪಿಟ್ಬಿಟ್ಟು ಏನು ಮಾಡಿದ್ವಿ ಇವಾಗ ಅದಕ್ಕೋಸ್ಕರ ತಾನು ರುಚಿ ನೋಡಬಾರ್ದು ಒಂದು ಮಗುನ ಕರೀತಾರೆ ಕರೆದ್ಬಿಟ್ಟು ಒಂದು ತೊಟ್ಟು ಹಾಕ್ಬಿಟ್ಟು ನೋಡೋ ಇದೆಯೋ ಇಲ್ಲೋ ಗುಟ್ಟಾಗಿ ಕೇಳ್ತಾರೆ ಅದೇ ನೋಡಿ ಟೇ ಅಂತಂತ ಅಂದರೆ ಅವನು ಅಯ್ಯೋ ಅಂತ ಹೇಳಿ ಅವನಿಗೆ ಆಮೇಲೆ ಒಂದು ಬೆಲ್ಲ ಚೂರು ಕೊಟ್ಟು ಅವನು ಸಮಾಧಾನ ಮಾಡಿ ಕಳಿಸಿ ಆಮೇಲೆ ಕೈ ನೀರುದಂತೆ ಅದಕ್ಕೆ ಸಕ್ಕರೆ ಹಾಕ್ತಾರೆ ಹೌದೇನಪ್ಪ ಅಲ್ಲಿ ಏನಾಯಿತು ಅಂದರೆ ಸಕ್ಕರೆ ಇಲ್ಲದೆ ಇದ್ದರೆ ಅಲ್ಲಿ ಸಿಹಿ ಅನ್ನೋದು ಇಲ್ಲದೇ ಇದ್ದರೆ ಆವಾಗ ಇದು ಸಕ್ಕರೆ ಇದರಲ್ಲಿ ಉಪಾದಾನ ಕಾರಣ ಇದೆ ಅಂತ ಆಗೋದೇ ಇಲ್ಲ ಗೊತ್ತಾಯ್ತಾ ಆದರೆ ನೋಡಿ ಉಪಾದಾನ ಆಗಿದೆ ಅಂತ ಹೇಳುವಾಗ ಏನೇನಾಗಿದೆ ಸಕ್ಕರೆಗೆ ಒಂದು ಶಬ್ದ ಇದೆ ಗಲಗಲಗಲಗಲ ಒಂದು ಶಬ್ದ ಆಗುತ್ತೆ ಸ್ಪರ್ಶ ಇದೆ ಮರಳಿನ ಥರ ರೂಪ ಕಾಣಿಸ್ತಾ ಇದೆ ಬೆಳ್ಳಿಗ್ಗೆ ಕಾಳು ಕಾಳು ವಾಸನೆ ಇದು ಇದಂತೂ ಇದ್ದೇ ಇದೆ ವಾಸನೆ ಇದೆ ಅಂತ ಇಟ್ಕೊಳ್ಳಿ ಅಥವಾ ಇಲ್ಲ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ಇವಾಗ ನಾನು ಪಾನಕದಲ್ಲಿ ನೋಡಿದಾಗ ಶಬ್ದ ಕಾಣಿಸ್ತಾ ಕೇಳಿಸ್ತಾ ಸ್ಪರ್ಶ ಇದೆಯಾ ರೂಪ ಇದೆಯಾ ಇಲ್ಲ ಶಬ್ದ ಸ್ಪರ್ಶ ರೂಪ ಒಂದೂ ಇಲ್ಲ ರುಚಿನೂ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ಇದ್ರಲ್ಲಿ ಸಕ್ಕರೆ ಇಲ್ಲ ರುಚಿ ಒಂದಿದ್ದರೂ ಸಾಕು ಸಕ್ಕರೆ ಇದೆ ಅಂತ ಇಲ್ಲ ಅಂದ್ರೆ ಬೇರೆ ಲಕ್ಷಣಗಳೆಲ್ಲ ನಷ್ಟವಾದರೂ ಕೂಡ ಯಾವುದಾದ್ರೂ ಒಂದು ಲಕ್ಷ ಇದ್ದರೆ ಸಾಕು ನನಗೆ ಕಾರಣ ಇದೆ ಅಂತ ಹೇಳಕ್ಕ ಪಾಯಿಂಟ್ ಗೊತ್ತಾಯ್ತ ಪ್ರತಿಯೊಬ್ಬರಿಗೂ ಇವಾಗ ನೋಡಿಪ್ಪ ಆ ಬ್ರಹ್ಮ ಜಗತ್ತು ಕಾರಣ ತಗೊಳ್ಳಿ ಏನ್ರಿ ಒಂದು ಲಕ್ಷವೂ ರೀ ಅಂತ ಚರ್ಚೆ ಮಾಡಿದಾಗ ಭಾಷಿಕಾರು ಅಯ್ಯೋ ಸೂಪರ್ ಬದು ಹೇಳ್ತಾರೆ ಗೊತ್ತಾ ಏನಪ್ಪಾ ನಿನ್ನ ಆಕ್ಷೇಪ ಏನು ಅಂತ ಹೇಳಿ ಮುಂಚೆ ನಾನು ವಿಂಗಡಿಸ್ಕೊಡ್ತೀನಿ ನೋಡು ಇದಾ ನೀನು ಕೇಳ್ದು ಏನಪ್ಪ ಅಂದರೆ ನೋಡಿರಿ ಕಾರಣದಲ್ಲಿ ಏನೇನು ಲಕ್ಷಣಗಳಿದೆಯೋ ಅದೆಲ್ಲ ಕಾರ್ಯದಲ್ಲಿ ಬಂದ್ಬಿಡಬೇಕು ಆವಾಗ ನಾನು ಕಾರಣ ಅಂತ ಒಪ್ತೀನಿ ಅಂತಲಾ ಅಥವಾ ಏನು ರೀ ಕಾರಣದಲ್ಲಿ ಇರೋ ಲಕ್ಷಣಗಳು ಎಷ್ಟೋ ಇದೆ ಇಲ್ಲೂ ಎಷ್ಟೋ ಇದೆ ಕೊನೆ ಪಕ್ಷ ಒಂದು ಲಕ್ಷ ಆದರೂ ಒಂದಿರಬೇಕು ಅಂತಲಾ ಅಥವಾ ಯಾವುದೋ ಒಂದು ಲಕ್ಷಣ ಒಂದು ಇಟ್ಕೊಂಡ್ಬಿಡ್ತೀಯ ನೀನು ತಲೆ ಒಳಗೆ ಆ ಲಕ್ಷಣ ಇಲ್ಲಿ ಬಂದೇ ಬರಬೇಕು ಅಂತಲಾ ಈ ಮೂರರಲ್ಲಿ ಯಾವುದಪ್ಪ ಅಂತಾರೆ ಈ ಮೂರಲ್ಲಿ ಯಾವುದಾದ್ರೂ ಇಟ್ಕೊಳ್ಳಿ ನೀವೇ ಒಂದೊಂದಾಗಿ ಉತ್ತರ ಹೇಳಿ ಅಂತಾರೆ ಆ ಶಂಕರ್ ಉತ್ತರ ಮಾಡ್ತಾರೆ ನೋಡಪ್ಪ ಮೊದಲನೇ ತಗೋ ಎಲ್ಲ ಲಕ್ಷಣಗಳು ಕಾರ್ಯದಲ್ಲಿ ಬಂದುಬಿಟ್ಟಿದೆ ಅಂತ ನೀನು ಹೇಳೋದಾದರೆ ಅದು ಕಾರಣ ಇದು ಕಾರ್ಯ ಅಂತ ಇಲ್ವೇ ಇಲ್ಲ ವಿಂಗಡವೇ ಆಗೋಲ್ಲ ಇದ್ರ ಕಾರಣ ಏನು ಅಂತ ಕೇಳೋದು ಯಾವುದಕ್ಕೆ ಪ್ರಶ್ನೆ ಹುಟ್ಟಲ್ಲ ಆದ್ದರಿಂದ ಕಾನದ ಎಲ್ಲ ಲಕ್ಷಣಗಳು ಇಲ್ಲಿ ಬರಬೇಕು ಅನ್ನೋ ಮಾತು ಕೈ ಬಿಡು ಸರಿ ಇಲ್ಲ ಅಂದರು ಹೌದು ತಪ್ಪಾಯಿತು ಬಿಟ್ಟೆ ಅಂದರು ಆಮೇಲೆ ಕೇಳಿದರು ಯಾವುದಾದ್ರು ಒಂದು ಲಕ್ಷಣ ಆದರೂ ಬರಬೇಕಲ್ಲ ಅಂದರು ಅದ ಶಂಕರ್ ಹೇಳಿದರು ಇದೆಯಲ್ಲ ಒಂದು ಲಕ್ಷಣ ಇದೆ ಅಂದರು ಏನದು ಯಾವ ಲಕ್ಷಣ ಇದೆ ನೋಡು ನೀನೇ ನೋಡಪ್ಪ ಬ್ರಹ್ಮ ಸತ್ಯವಾಗಿದೆ ಜಗತ್ ಅಸತ್ಯವಾಗಿದೆ ಬ್ರಹ್ಮ ಜ್ಞಾನವಾಗಿದೆ ಇದು ಜಡವಾಗಿದೆ ಓ ಬ್ರಹ್ಮ ಅಪರಿಚ್ಛಿನ್ನ ಅನಂತವಾಗಿದೆ ಇದು ಪರಿಚ್ಛಿನ್ನವಾಗಿದೆ ಇವಾಗ ನೀನೇ ಹೇಳು ಯಾವ ಸಮಾನ ಗುಣ ಅಂತ ಇದೆ ಅನ್ನೋದು ಆಯ್ತಲ್ಲ ಅಂದರು ಇವಾಗ ನೋಡಿ ಈ ಮೂರಿಂದ ಸದ್ಯಕ್ಕೆ ಬಿಡಿ ಇವಾಗ ನಮ್ಗೆ ಪ್ರಸ್ತುತ ಅಲ್ಲ ಆಸ್ತಿ ಅನ್ನೋದು ಕೂಡ ಇದೆ ಅಂದರೆ ಅವನಿಗೆ ಗೊತ್ತು ಗೊತ್ತೆ ಸಿಟ್ಟು ಬಂದುಬಿಡ್ತೆ ಅವನಿಗೆ ಆಕ್ಷೇಪ ಮಾಡಿದೆವನಿಗೆ ಇವರು ತುಂಬ ತುಂಬ ಲಾಹಿರ್ಗಿರಿ ಮಾಡ್ತಾರೆ ಇವರು ಏನೋ ಅಂತೂ ದವಾಯಿಸ್ಬಿಟ್ರು ನನ್ನ ಇವಾಗ ಪ್ರಶ್ನೆ ಕೇಳೋಕೆ ಇವರು ಹಾಗೆ ಅಂತ ಅಸಮಾಧಾನವಾಗುತ್ತೆ ಇದೆ ಅನ್ನೋದಂತೆ ಇದೆ ಅಂತ ಬಿಟ್ರೆ ಆಯಿತಾ ಅಲ್ಲಿ ಕುದುರೆ ಅನ್ನೋದು ಇದೆ ಇಲ್ಲಿ ಕತ್ತೆ ಅನ್ನೋದು ಇದೆ ಇದು ಕಾರ್ಯಕಾರಣ ಸಂಬಂಧ ಇದೆಯಾ ಗೊತ್ತಾಯ್ತ ನಿಮಗೆ ಯಾವುದು ಇಟ್ಕೊಂಡು ಅಲ್ಲೂ ಇದೆ ಇಲ್ಲೂ ಇದೆ ಅಂದ್ಬಿಟ್ರೆ ಕಾರ್ಯಕಾರಣ ಭಾವ ಬಂದ್ಬಿಡ್ತಾ ಗೊತ್ತಾಯ್ತಾ ನಿಮಗೆ ಅಂದರೆ ಅಲ್ಲಪ್ಪ ಕುದುರೆನೂ ಇದೆ ಕತ್ತೆ ಇದೆ ಎರಡೂ ಇದೆ ಆದರೂ ಒಂದಕ್ಕೊಂದು ಕಾರಣ ಅಲ್ಲ ಒಂದಕ್ಕೆ ಇನ್ನೊಂದು ಕಾರಣ ಅಲ್ಲ ಅದು ಗೊತ್ತು ಆದರೆ ಇಲ್ಲಿ ಕಾರ್ಯಕಾರಣ ಅಂತ ಇಟ್ಕೊಂಡು ಕಾ ಸಮಾನವಾಗಿರೋದು ಯಾವುದು ಅಂತ ನಾವು ಕೇಳ್ತಾ ಇರೋದು ಅದು ಯಾವುದು ಅಂದರೆ ಅಸ್ತಿ ಇದೆ ಅಂತ ನೋಡಿ ಚಮತ್ಕಾರದ ಉತ್ತರ ಕಂಡಂತೆ ಕಾಣಿಸುತ್ತೆ ನಿಮಗೆ ಆದರೆ ಇದೇ ತತ್ವ ಹೇಗೆ ಅಂತ ನೋಡಿ ನೀವು ತೊಗೊಳ್ಳಿರಪ್ಪ ಕೆಮಿಸ್ಟ್ರಿ ಯಾವುದಾದ್ರೂ ಈಕ್ವೇಶನ್ ತೊಗೊಳ್ಳಿ ಕೆಮಿಸ್ಟ್ರಿನಲ್ಲಿ ಹೇಳಿದ್ಮೇಲೆ ಹೈಡ್ರೋಜನ್ ಕಾಪರ್ ಪ್ಲಸ್ ಹೈಡ್ರೋಜನ್ ಕ್ಲೋರೈಡ್ ಕಾಪರ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆಯಲ್ಲಪ್ಪ ಇಲ್ಲೇನು ಬರುತ್ತೆ ಇದು ಹೈಡ್ರೋಜನ್ ಸಲ್ಫೈಡು ಆಮೇಲೆ ಇನ್ನೊಂದು ಕಾಪರ್ ಸಾಲ್ಟ್ ಮಣ್ಣು ಮುಟ್ಟಿರುತ್ತೆ ಇವಾಗ ಇದು ಕಾರಣ ಅಂತ ಹೇಳಿದೆ ಇದು ಕಾರ್ಯ ಅಂತ ಹೇಳಿದೆ ಕಾರಣ ಕಾರ್ಯ ಅಂತ ಹೇಳಿದಾಗ ಎರಡರಲ್ಲೂ ಇರತಕ್ಕಂಥದ್ದು ಯಾವುದು ಯಾವುದರ ಅಸ್ತಿತ್ವ ಯಾವುದರ ಅಸ್ತಿತ್ವ ಅಂದರೆ ಹೈಡ್ರೋಜನ್ನು ಕಾಪರು ಕ್ಲೋರಿನು ಇಲ್ಲೋ ಹೈಡ್ರಜನ್ನು ಕಾಪರು ಕ್ಲೋರಿನು ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಸಿಂಪಲ್ ಹೈಸ್ಕೂಲ್ ಎಕ್ಸಾಂಪಲ್ ಇದು ಅಂದ್ರೆ ಆ ಮೂಲ ಕಾರಣ ಯಾವುದಿದೆಯೋ ಅದರ ಅಸ್ತಿತ್ವ ಇದರಲ್ಲೂ ಅದರಲ್ಲೂ ಎರಡರಲ್ಲೂ ಇದ್ರೆ ಸಾಕು ರೀ ಒಂದಿದ್ದರೂ ಸಾಕು ಅದು ಯಾವ್ದದು ಅಸ್ಥಿ ಅನ್ನೋದೊಂದೇ ಗೊತ್ತಾಯ್ತಾ ಇವಾಗ ಇಷ್ಟು ಅಂದರೆ ಎದುರುಗಳೇ ಇರೋದನ್ನು ಜಗತ್ತನ್ನು ನಾಸ್ತಿ ಅಂತ ಹೇಳಬೇಡ ಅನ್ನೋದಕ್ಕೆ ಹೇಳ್ತಾ ಇರೋದು ನಿಮ್ಮ ಪಾಯಿಂಟ್ಸ್ ಗೊತ್ತಾಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯನ್ನಪ್ಪ ಇರೋ ಜಗತ್ತನ್ನು ನಾಸ್ತಿ ನೀನು ಕಲ್ಪನೆ ಮಾಡಿಕೊಂಡಿರೋ ಅಂತ ಹೇಳಿದ್ರೆ ತುಂಬ ಐ ಆಮ್ ಟೆಲಿಂಗ್ ಯು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ರಾಂಗ್ ನಾನು ಇದಕ್ಕಿಂತ ಇನ್ನೂ ಸ್ವಲ್ಪ ತೀವ್ರವಾಗಿ ಹೇಳೋಕೆ ಒಂದು ಸ್ವಲ್ಪ ಹೆದರಿಕೆ ಅಷ್ಟೆ ಗೊತ್ತಾಯ್ತಾ ಚೆನ್ನಾಗಿಲ್ಲ ವಾಕ್ಯ ಇಟ್ಸ್ ಅಗೇನ್ಸ್ಟ್ ಆಲ್ ವೇದಾಂತ ಅಂತ ಗೊತ್ತಾಯ್ತಾ ಆದರೆ ಏನು ಹೇಳಬೇಕು ಹಾಗಿದ್ದರೆ ಬ್ರಹ್ಮ ಇಲ್ಲೂ ಇದೆ ಅಲ್ಲೂ ಇದೆ ಹಾಗಾದ್ರೆ ಬ್ರಹ್ಮ ಅಂದ್ರೆ ಏನ್ರಿ ನೋಡಪ್ಪ ಇಲ್ಲಿ ಹೇಗೋ ಒಂದು ಈ ಥರ ಇದೆ ಅಂತ ಕಾಣಿಸ್ತಾ ಇದೆ ಆದರೆ ಅದು ಈ ಥರ ಇದೆ ಅಂತ ಹೇಳೋಕ್ಕಾಗಲ್ಲ ಅಲ್ಲೇ ಇದೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿಂದ ಕಾಣಿಸ್ತಾ ಇದೆ ಅಸತ್ಯವಾಗಿರೋದು ಕಾಣಿಸ್ತಾ ಇದೆ ಜಡವಾಗಿರೋದು ಕಾಣಿಸ್ತಾ ಇದೆ ಪರಿಚಿನ್ವಾಗಿರೋದು ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದೆ ಆದ್ರೆ ನೀನು ಹೇಗೆ ತಿಳ್ಕೊಳ್ತಾ ಇದೆಯೋ ಹಾಗಿಲ್ಲ ಆದ್ರಿಂದ ಏನು ಹೇಳಿದಾಗಾಯಿತು ಜಗತ್ತು ಅನ್ನೋದು ರೂಪ ಬ್ರಹ್ಮ ಅನ್ನೋದು ಸ್ವರೂಪ ಸ್ವರೂಪದಲ್ಲಿ ರೂಪವಿಲ್ಲ ರೂಪದಲ್ಲಿ ಸ್ವರೂಪನ ಬಿಟ್ಟಿಲ್ಲ ರೂಪ ಒಂದು ರೂಪ ಬರಬೇಕಾಗಿದ್ದರೆ ಸ್ವರೂಪ ಇದ್ದೇ ಇರಬೇಕು ಅದರಲ್ಲಿ ಸ್ವರೂಪ ಯಾವಾಗ ಇದೆಯೋ ಅದನ್ನ ಅಸತ್ತು ಅಂತ ಹೇಗ್ರಿ ಹೇಳ್ತೀರಾ ಗೊತ್ತಾಯ್ತಾ ಇವಾಗ ಮಡಿಕೆ ಮಣ್ಣು ದೃಶ್ಯ ಅಂತ ತಗೊಳ್ಳಿ ಮಣ್ಣು ಇಲ್ಲದೆ ಇದ್ರೆ ಮಡಿಕೆ ಅನ್ನೋದೇ ಇಲ್ಲ ಹೌದಾ ನೋಡಪ್ಪ ಮಡಿಕೆ ಅಂತ ಹೇಳಿದಾಗಲೇ ಮಣ್ಣಿದೆ ಅಂತ ಆಯ್ತು ಗೊತ್ತಾಯ್ತಾ ಮಣ್ಣಿದ್ದ ಮೇಲೆ ಮಡಿಕೆ ಅಸತ್ತು ಅಂದ್ರೆ ಏನ್ರಿತ ಮಡಿಕೆ ಅನ್ನೋದೇನೂ ನಾವು ಉಪಯೋಗಿಸಿರೋದು ಒಂದು ಪದ ಒಂದು ವ್ಯವಹಾರ ದೃಷ್ಟಿಯಿಂದ ಉಪಯೋಗಿಸಿದೀನಿ ಆ ಪದ ವ್ಯವಹಾರಕ್ಕೋಸ್ಕರ ಅಂತ ಆದ್ರೆ ವಸ್ತು ಅವರು ಮಣ್ಣು ತಾನೇ ಅದು ಮಣ್ಣಿದೆ ಅಂತ ನಾನು ನೋಡ್ತಾ ಇರೋದು ಕೂಡ ಅಂದ್ರೂ ಅದು ಅಸತ್ತು ಅಂದ್ರೆ ಏನರ್ಥ ಇಟ್ಸ್ ಬ್ಲೇಟೆಂಟ್ಲಿ ರಾಮ್ ಇದನ್ನೇ ಶಂಕರ್ ಹೇಳಿರೋದು ಗೊತ್ತಾಯ್ತಲ್ವಾ ಆದ್ರಿಂದ ಏನು ಹೇಳಬೇಕು ಅಂದ್ರೆ ನೋಡಪ್ಪ ಇದು ಬ್ರಹ್ಮವೇ ಆಗಿದ್ರೂ ಇನ್ನೊಂದು ರೂಪದಲ್ಲಿ ತೋರ್ತಾ ಇದೆ ಆ ರೂಪ ಇಟ್ಕೊಂಡು ಇದು ಹೀಗೆ ಅಂತ ತಿಳ್ಕೊಳ್ತಾ ಇದೀಯಾ ಅದು ತಪ್ಪದು ಅದನ್ನು ನಾವು ಏನು ಡಿನೈ ಮಾಡ್ತಾ ಇರೋದು ಹೀಗಿದೆ ಅಂತ ಹೀಗೆ ಅಂತ ಏನು ಹೇಳ್ತಾ ಇದೆಯೋ ಹಾಗಲ್ಲ ಅಂತ ನಾನು ಹೇಳ್ತೀವಿ ನೀ ಅಲ್ಗಡಿಬೇಕಾದ್ಯೇನು ಹೀಗೆ ಅಂತ ಯಾವುದು ಗೋಚರ ಆಗ್ತಾ ಇದೆಯೋ ಆ ವಿಶೇಷಣವನ್ನು ಅಲ್ಗಡಿತೀವಿ ವಸ್ತುವನ್ನು ಅಲ್ಗಡೆಯಲ್ಲ ವಿಶೇಷಣ ವಸ್ತುವಿಲ್ಲದೆ ಬರೋದಿಲ್ಲ ವಿಶೇಷಣ ಅದು ಬರಬೇಕಾದ್ರೆ ವಸ್ತು ಇದ್ದೇ ಇರಬೇಕು ವಸ್ತು ಇದೆ ಆದರೆ ವಿಶೇಷಣವನ್ನು ಮಾತ್ರ ಅಲ್ಗಡಿ ಪ್ರತಿಯೊಬ್ಬರಿಗೂ ಗೊತ್ತಾಯ್ತಾನಪ್ಪ ನಾನು ಸ್ಪಷ್ಟ ಮಾಡ್ತಾ ಇದೀನ ಅಲ್ಲ ಹಾ ಹಾ ಅದರಿಂದ ಬರೋ ವ್ಯವಹಾರ ವಸ್ತು ನಿರ್ಮಾಣ ನ ಮಾ ವಸ್ತು ಕರ್ತು ಅರ್ಹತೆ ಬ್ರಹ್ಮವಿದ್ಯಾ ಬ್ರಹ್ಮವಿದ್ಯಾ ಅನ್ನೋದು ಒಂದು ವಸ್ತುವನ್ನು ಹೋಗಲಾಡಿಸೋದಕ್ಕೆ ಆಗೋದಿಲ್ಲ ಅದ್ರ ಕೈಲಿ ಬ್ರಹ್ಮವಿದ್ಯೆ ಅನ್ನೋದು ಒಂದು ವಸ್ತುವನ್ನು ಹೋಗಲಾಡಿಸಲ್ಲ ವಸ್ತುವಿನ ಬಗ್ಗೆ ಇರೋ ಮಿಥ್ಯಾಜ್ಞಾನವನ್ನು ಹೋಗಲಾಡಿಸುತ್ತೆ ವಸ್ತು ಅಲ್ಲ ಇರೋ ಇರೋ ವಸ್ತು ಅದೇ ಅದ್ರ ಬಗ್ಗೆ ಇರೋ ಮಿಥ್ಯಾಜ್ಞಾನವನ್ನು ಬ್ರಹ್ಮವಿದ್ಯೆ ಹೋಗಲಾಡಿಸುತ್ತೆ ಮನ ವಸ್ತುವನ್ನು ಹೋಗ್ಲಾಡಿಸೋದಿಲ್ಲಪ್ಪ ಸ್ಪಷ್ಟವಾಕ್ಯದ ನ ಪಾರಮಾರ್ಥಿಕ ವಸ್ತು ಕರ್ತ ತುಂಬ ಅರ್ಹತೆ ಬ್ರಹ್ಮವಿದ್ಯ ಬ್ರಹ್ಮ ಉಂಟು ಮಾಡೋದಕ್ಕೂ ಆಗಲ್ಲ ಬ್ರಹ್ಮವಿದ್ಯ ಬಂತು ಅಂತಂದ್ರೆ ಇನ್ನೇನು ವಸ್ತು ಉಂಟು ಮಾಡೋಕ್ಕಾಗಲ್ಲ ಬ್ರಹ್ಮ ವಿದ್ಯೆ ಅಂತ ಒಂದು ವಸ್ತು ಹೋಗೋದು ಇಲ್ಲ ಯಾವುದು ಹೋಗೋದು ವಸ್ತುವಿನ ತಪ್ಪು ಜ್ಞಾನ ಹೋಗುತ್ತೆ ವಸ್ತು ಹೋಗೋದಿಲ್ಲ ಅದರ ವಸ್ತು ಯಾವುದು ಬ್ರಹ್ಮವೇ ಗೊತ್ತಾಯ್ತಲ್ವಾ ಸೂರ್ಯ ರಿಮೈಂಡ್ ಮಾಡ್ತೀನಿ ಆದರೆ ಇದು ಅಸತ್ತು 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 ಅಂತ ಭದ್ರವಾಗಿ ಹಿಡ್ಕೊಳ್ತಾರಲ್ಲ ಯಾಕೆ ಅಂದರೆ ಅಸ್ಮತ್ ಪ್ರತಿಗೋಚರ ಸ್ಥಾನದಲ್ಲಿ ಆತ್ಮ ನಿಟ್ಟರಲ್ಲ ಅಲ್ಲಿ ಮುಳುಗೋಯ್ತು ಸಿಕ್ಕಾಕೊಂಬಿಟ್ರು ಅದೊಂದು ಸುಳಿ ಅಲ್ಲಿಂದ ಎದ್ದು ಬರಕ್ಕೆ ಆಗ್ತಾರ ಇಲ್ಲ ಅವ್ರ ಕೈಯಲ್ಲಿ ಆದ್ದರಿಂದ ಅಸ್ಮತ್ ಪ್ರತಿಗೋಚರ ಸ್ಥಾನದಲ್ಲಿ ಶುದ್ಧಾತ್ಮ ನಿಟ್ಟಿದ್ದಲ್ಲ ಅದು ಮಹಾ ವಿಪತ್ತು ವೇದಾಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಏನು ಹೇಳ್ತಾ ಇರೋದು ಅಸ್ಮತ್ ಪ್ರತಿಗೋಚರ ಅಂದ್ರೆ ಈ ಜೀವಾತ್ಮನು ಪ್ರಾಜ್ಞನು ಸುಶುದ್ಧಾತ್ಮನ ಅಂತ ಇಟ್ಕೊಂಡಾಗ ಅದು ಯುಷ್ಮತ್ತು ಇದು ಅಸ್ಮತಯ ಅದಕ್ಕೂ ಇದಕ್ಕೂ ಸಾಮಾನ್ಯ ಇಲ್ಲ ಅನ್ನೋದು ನಿಜ ಶುದ್ಧಾತ್ಮ ವಿಚಾರದಲ್ಲಿ ಅದು ನಿಜ ಅಲ್ಲ ಅಲ್ಲೂ ಇದೆ ಇಲ್ಲೂ ಇದೆ ಅದು ನಿಮ್ಗೆ ಗೊತ್ತಾಯ್ತಾ ಮಿಥ್ಯಾತ್ವ ಅನ್ನೋ ವಿಷಬೀಜ ಅಲ್ಲಿ ಬಂದಿದ್ದು ಅದು ಮಿಥ್ಯಾತ್ವ ಅಂದ್ರೆ ಏನು ಹಾಗಿದ್ರೆ ಅಂದ್ರೆ ನೀನು ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳ್ಕೊಳ್ತಾ ಇದೆಯಲ್ಲ ಅದು ಮಿಥ್ಯಾಜ್ಞಾನ ಬ್ರಹ್ಮವಿದ್ಯಾ ಬಂದರೆ ಆ ಜ್ಞಾನ ಹೋಗುತ್ತೆ ಬ್ರಹ್ಮವಿದ್ಯಾ ಏನನ್ನು ಹೋಗಲಾಡಿಸುತ್ತೆ ಬ್ರಹ್ಮಕ್ಕಿಂತ ಬೇರೆ ಇದು ಅನ್ನೋದನ್ನು ಹೋಗಲಾಡಿಸುತ್ತೆ ಬ್ರಹ್ಮ ಉಪಾದಾನ ಕಾರಣ ಅದಕ್ಕೆ ಮಣ್ಣು ಮಡಿಕೆ ದೃಷ್ಟಾ ಮಣ್ಣು ಪ್ರತ್ಯಕ್ಷವಾಗಿದೆ ಮಡಿಕೆನು ಪ್ರತ್ಯಕ್ಷವಾಗಿದೆ ಅದು ಗೊತ್ತಾಗ ಸುಲಭವಾಗಿ ಅಲ್ಲಿ ಪ್ರತ್ಯಕ್ಷ ಅಲ್ಲದೆ ಇದ್ರೂ ಇದೇ ದೃಷ್ಟಾಂತದಾದ್ಮೇಲೆ ಅದನ್ನೇ ತಿಳ್ಕೊಳ್ಬೇಕು ಅಂತ ಹೇಳಿದೆ ಗೊತ್ತಾಯ್ತಲ್ವಾ ಆದ್ದರಿಂದ ಏನು ಹೇಳಿದಾಗಾಯಿತು ಅಂದ್ರೆ ಪ್ರಾಗುತ್ಪತ್ತೇ ಹವ್ಯಾಕೃತ ನಾಮ್ರೂ ಭೇದಂ ಆತ್ಮಭೂತ ಆತ್ಮೀಕ ಶಬ್ದ ಪ್ರತಿಗೋಚನ ಜಗತ್ ವ್ಯಾಕೃತ ರಾಮರೂ ಭೇದತ್ವಾತನೇಕು ಆತ್ಮ ಶುದ್ಧಪ್ರತಿರುವಂಚ ಇವಾಗಲೂ ಆತ್ಮನೇ ಮುಂಚೆನೂ ಆತ್ಮನೇ ಆಮೇಲೂ ಆತ್ಮನೇ ಹಾಂ ಕೊಡಿ ಬಹಳ ಚೆನ್ನಾಗಿದೆ ನೋಡಿ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದಾಮಕ್ತಿ ರೂಪಣಿ ನಿಂತಿದೆ ಗೊತ್ತಾಯ್ತ ಅಲ್ಲಿ ನೋಡಿ ಹೇಗೆ ಅಂತ ಭಾಳ ಒಳ್ಳೆಯ ಪ್ರಶ್ನೆ ಬಂದ್ಬಿಡ್ತೀವಿ ಇವಾಗ ಸರಿಯಾಗಿ ಕ್ಲಿಯರಾಗಿ ಒಡೆಸ್ಕೊಳ್ಳಿ ಮಿಥ್ಯಾಜ್ಞಾನದಲ್ಲಿ ಏನಿದೆ ನೋಡಿ ಮಿಥ್ಯಾಜ್ಞಾನ ಉಂಟಾಗಬೇಕಾಗಿದ್ದರೆ ಆಬ್ಸಲ್ಯೂಟ್ಲಿ ನೆಸಸರಿ ಕಂಡೀಷನ್ ಏನಪ್ಪ ಅಂದರೆ ಅಧಿಷ್ಠಾನಕ್ಕೂ ಅಧ್ಯಸ್ಥಕ್ಕೂ ಸಾದೃಶ್ಯವಿರಲೇಬೇಕು ಇಲ್ಲಿ ಹೋದರೆ ಅಧ್ಯಾಸ ಆಗೋಕ್ಕೆ ಸಾಧ್ಯವೇ ಇಲ್ಲ ಗೊತ್ತಾಯ್ತಾ ಇವಾಗ ನೋಡಿ ಶುಕ್ತಿ ರಜತ ಏನೋ ಎರಡೂ ಹೊಳೆಯುತ್ತೆ ರಜ್ಜೋ ಸರ್ಪ ಎರಡೂ ಡೊಂಕು ಡೊಂಕಾಗಿದೆ ಸಾದೃಶ್ಯ ಇದೆಯಲ್ಲಪ್ಪ ಇವಾಗ ರಜ್ಜುವಿನಲ್ಲಿ ಸರ್ಪದ ಸರ್ಪ ರಜತದ ಕಲ್ಪನೆ ಯಾರು ಮಾಡಲ್ಲ ಶುಕ್ತಿಯಲ್ಲಿ ಸರ್ಪದ ಕಲ್ಪನೆ ಯಾರು ಮಾಡಲ್ಲ ಸಾದೃಶ್ಯ ಇಲ್ಲ ಗೊತ್ತಾಯ್ತಾ ಇಲ್ಲ ಇವಾಗ ಈ ಜಗತ್ತು ಮಿಥ್ಯಾ ಅಂತ ಹೇಳಿದಾಗ ಮುಂಚೆ ತಿಳ್ಕೊಳ್ಬೇಕಾದ ಏನು ಗೊತ್ತೇನೋ ನಾನು ಜಗತ್ತು ಒಂದು ಏನು ತಿಳ್ಕೊಂಡಿದೀನಿ ವಿಕಾರಗಳ ಮುಖಾಂತರ ತಿಳ್ಕೊಳ್ತಾ ಇದ್ದೀನಿ ಹೌದಾನೆ ಇವಾಗ ವಿಕಾರಗಳನ್ನೇ ನಾನು ಜಗತ್ತು ಅಂತ ತಿಳ್ಕೊತಾ ಇದ್ದೀನಿ ಆದರೆ ಈ ಜಗತ್ತು ವಿಕಾರಗಳಿಂದ ತೋರ್ಕೊಳ್ಳೋದಕ್ಕೆ ಮುಂಚೆನೂ ಇದೆ ಇಲ್ಲ ಇದೆ ನೋಡಿ ಏನು ಪ್ರಾಗುತ್ಪತ್ತೆ ಅವ್ಯಾಕೃತ ನಾಮ ರೂಭೇದ್ ಆತ್ಮಭೂತ ಆತ್ಮ ಶಬ್ದ ಪ್ರತಿಗೋಚರಂ ಜಗತ್ ವಿಂಗಡವಾಗೋಕ್ಕಿಂತ ಮುಂಚೆನೂ ಇದೆ ಆಯ್ತಾ ಮುಂಚನೂ ಇದೆ ಅಂತಂದ್ರಲ್ಲಿ ಏನಾಯಿತು ಅಂದರೆ ನಾಮರೂಪಗಳಿಂದ ವಿಂಗಡವಾಗಿರೋವಾಗಲೂ ಅಲ್ಲಿರೋವಾಗ್ಲೂ ಸಾದೃಶ್ಯ ಇದೆ ಎರಡೂ ಒಂದೇ ಇದು ಅದು ತತ್ವ ಇರೋದು ಒಂದೇ ಗೊತ್ತಾಯ್ತಾ ನಾನು ನಾಮರೂಪಗಳನ್ನ ಹಾಗಾದ್ರೆ ಹೇಗೆ ನೋಡ್ತಾ ಇದ್ದೀನಿ ಅಂದರೆ ನಿಜವಾಗಲೂ ಆತ್ಮವೇ ಆಗಿರತಕ್ಕಂಥ ಜಗತ್ತೊಂದಿದೆ ಗೊತ್ತಾಯ್ತಾ ನಾನು ಕಲ್ಪನೆ ಮಾಡ್ತಾ ಇರೋದು ಆತ್ಮವ ಇರತಕ್ಕಂಥ ವಿಕಾರಗಳನ್ನ ನೋಡಿ ಒಂದು ದೃಷ್ಟಾಂತ ಕೊಡ್ತೀನಿ ಇವಾಗ ಇಲ್ಲೊಂದು ಒಡವೆ ಇದೆ ಇಲ್ಲೊಂದು ಕನ್ನಡಿ ಇದೆ ನಂಗೆ ಗೊತ್ತಿಲ್ಲ ಅಲ್ಲಿ ಪ್ರತಿಬಿಂಬ ಇದೆ ಗೊತ್ತಾಯ್ತಾ ನಾನೇನು ಮಾಡ್ತೀನಿ ಅಂದರೆ ಕನ್ನಡಿ ಇರೋದು ಗೊತ್ತಿಲ್ಲ ಸುಮ್ಮನೆ ಅದನ್ನು ನೋಡಿದೆ ಅಷ್ಟೆ ನೋಡಿದಾಗ ಇದೂ ಒಡವೆ ಅದೂ ನೋಡಿ ಎರಡು ಸಲ ಇಟ್ಟಿದ್ದಾರೆ ಇಲ್ಲಿ ಎರಡು ಡಾಬ್ ಇದೆ ಅಂತೀನಿ ಗೊತ್ತಾಯ್ತಾ ವ್ಯತ್ಯಾಸ ಏನು ಅಂದರೆ ಅಲ್ಲಿರೋದು ಮಿಥ್ಯ ಇಲ್ಲಿರೋದು ಮಿಥ್ಯ ಅಲ್ಲ ವ್ಯಾವಹಾರಕ್ಕೆ ಸತ್ಯ ಗೊತ್ತಾಯ್ತಾ ಮಿಥ್ಯ ಅದು ಅದರಲ್ಲಿ ಚಿನ್ನ ಇಲ್ಲ ಕನ್ನಡಿಗೊಳಗಿರೋದ್ರಲ್ಲಿ ಚಿನ್ನ ಇಲ್ಲ ಇಲ್ಲಿ ಚಿನ್ನ ಇದೆ ಆದ್ದರಿಂದ ಯಾವುದ್ರಲ್ಲಿ ಚಿನ್ನ ಇಲ್ಲವೋ ಗೊತ್ತಾಯ್ತಾ ನಾನು ಅದನ್ನು ಒಡವೆ ಅಂತ ಕರೆದ್ರೆ ಆವಾಗ ಏನಾಯ್ತು ಮಿಥ್ಯಾಜ್ಞಾನವಾಯಿತು ಗೊತ್ತಾಯ್ತ ಆದರೆ ಆ ವಿಕಾರವಿರತಕ್ಕಂಥ ಚಿನ್ನ ಇರತಕ್ಕಂಥ ಒಡವೆಯನ್ನು ನೋಡಿದಾಗ ಇದು ಒಡವೆ ಅಂತ ವ್ಯಾಹರಿಸ ಮಿಥ್ಯಾಜ್ಞಾನವಲ್ಲ ಸಮ್ಯಜ್ಞಾನವೇ ಇದು ಯಾಕೆಂದ್ರೆ ಚಿನ್ನವನ್ನು ಹೇಳ್ಬೋದು ಚಿನ್ನ ಅಂತಲೂ ಹೇಳ್ಬೋದು ಒಡವೆ ಅಂತಲೂ ಹೇಳ್ಬೋದು ಇಲ್ಲ ಇದೆ ಹೇಳ್ಬೋದು ಸರಿಯಾಗಿದೆ ಹಾಗೆಯೇ ಇಲ್ಲೇನಾಗಿದೆ ಅಂದರೆ ನಾನು ತಿಳ್ಕೊಳ್ತಾ ಇರೋದು ಆತ್ಮನಿಗಿಂತ ಬ್ರಹ್ಮಕ್ಕಿಂತ ಬೇರಿಯಾಗಿರೋ ವಿಕಾರವಾಗಿರೋ ಜಗತ್ತು ಆದರೆ ಅಲ್ಲಿ ನಿಜವಾಗ್ಲೂ ಇರೋತಕ್ಕಂತಹದ್ದೇನು ಅಂದರೆ ಆತ್ಮನೇ ವಿಕಾರ ರೂಪದಲ್ಲಿ ತೋರ್ಕೊಂಡಿರೋ ಜಗತ್ತು ಗೊತ್ತಾಯ್ತ ನಾನು ತಿಳ್ಕೊಂಡಿರೋದು ಅದು ಅಲ್ಲಿ ಇರೋದು ಇದು ಸ್ಪಷ್ಟವಾಗಿಲ್ವ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಎದುರುಗಡೆ ಇರತಕ್ಕಂಥ ಜಗತ್ತು ಯಾವುದು ಅಂದ್ರೆ ವಿಕಾರದಿಂದ ಕೂಡಿದೆ ದಿಟ ಆದರೆ ಆತ್ಮ ಇದೆ ನಾನು ತಿಳ್ಕೊಳ್ತಾ ಇರೋದು ಯಾವುದು ವಿಕಾರದ ಮಟ್ಟಿಗೆ ನೋಡ್ತಾ ಇದ್ದೀನಿ ಅಲ್ಲಿರೋ ಆತ್ಮ ತಿಳ್ಕೊಂಡಿಲ್ಲ ಬರೀ ವಿಕಾರ ನೋಡ್ತಾ ಇದ್ದೀನಿ ಆದ್ದರಿಂದ ಬರೀ ವಿಕಾರಗಳಿಂದ ಕೂಡಿದೆ ಅಂತ ನಾನು ತಿಳ್ಕೊಂಡಿರ್ತಕ್ಕಂತಹ ಜಗತ್ತು ಮಿಥ್ಯಾ ಜಗತ್ತು ಈ ಮಿಥ್ಯಾ ಜಗತ್ತೇ ಯಾವುದು ಅಂದರೆ ವಿಕಾರದ ಆತ್ಮನೇ ವಿಕಾರ ರೂಪದ ತೋರ್ಕೊಳ್ತಾ ಇರೋ ಜಗತ್ತು ಎರಡರಲ್ಲೂ ಸಾದೃಶ್ಯ ಇದೆ ಅದರಲ್ಲೂ ಬಿಕಾರ ಇದೆ ಇದರಲ್ಲೂ ವಿಕಾರ ಇದೆ ಅದ್ರ ವ್ಯತ್ಯಾಸ ಎಲ್ಲಿದೆ ಅದ್ರಲ್ಲಿ ಆತ್ಮ ಇಲ್ಲ ಇದ್ರಲ್ಲಿ ಆತ್ಮ ಇದೆ ಅದು ಸಾದೃಶ್ಯ ಇದೆ ನಾನು ಮಾಡಿದೆ ಗೊತ್ತಾಯ್ತಾ ಆದರೆ ಅಮ್ಮನವ್ರು ಯಾರು ಅಂದರೆ ಈ ಜಗತ್ತಿಗೂ ಅಧಿಷ್ಠಾನವಾಗಿರೋಳು ಅದಕ್ಕೆ ಉಪಾದಾನ ಕಾರಣವಾಗಿರೋಳು ಆದ್ದರಿಂದ ಪರಂಪರೆಯಿಂದ ಗೊತ್ತಾಯ್ತಾ ಅಂದರೆ ಈ ಮಿಥ್ಯಾ ಜಗತ್ತ ಅಧಿಷ್ಠಾನವಾಗಿರೋ ಅಳವಳು ಇವಾಗ ಸರಿ ಹೋಯ್ತು ಇವಾಗ ಯಾಕೆಂದ್ರೆ ಬ್ರಹ್ಮವೇ ಇಲ್ಲದೆ ಇದ್ದಿದ್ರೆ ಈ ಮಿಥ್ಯಾಜತ್ ನೋಡಕ್ಕೆ ಆಗ್ತಾ ಇಲ್ಲ ಇರಲಿಲ್ಲ ಬ್ರಹ್ಮವಿದ್ರೂ ಆ ಬ್ರಹ್ಮವಿ ಆಕಾರದಲ್ಲಿ ತೋರ್ಕೊಂಡಿದ್ರೂ ನಾನು ಮಿಥ್ಯಾ ಜಗತ್ತನ್ನು ನೋಡ್ತಾ ಇದ್ದೀನಿ ಆದ್ದರಿಂದ ಇದ್ರಲ್ಲಿ ಬ್ರಹ್ಮವಿದೆ ಅಂತ ತಿಳ್ಕೊಳ್ಳದೇ ಇರೋದೇ ನನ್ನ ಮಿಥ್ಯಾಜ್ಞಾನ ಅದಕ್ಕೆ ಅಧಿಷ್ಠ ಬೇಕಾದ್ರೆ ಅಮ್ಮನವರು ಗೊತ್ತಾಯ್ತಲ್ಲ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೋಡಿ ಏನಪ್ಪ ಅಂದರೆ ಎರಡು ಜಗತ್ತು ಇದೆ ಜಗತ್ತುಗಳು ಇರೋದು ಎರಡು ನಾನು ತಿಳ್ಕೊಂಡಿರೋದು ಅದು ಒಂದು ನನ್ನ ಬುದ್ಧಿನಲ್ಲಿದೆ ಎದುರುಗಡೆ ಇರೋದು ಇನ್ನೊಂದು ನನಗಿರೋದು ಮಿಥ್ಯಾಜ್ಞಾನ ಏನಂದ್ರೆ ಆತ್ಮನ ಬಿಟ್ಟು ತಿಳ್ಕೊತಾ ಇದ್ದೀನಿ ಅಲ್ಲಿರೋದು ಆತ್ಮನ ಸಮೇತವಾಗಿರೋದು ಆತ್ಮನ ಸಮೇತವಾಗಿರೋ ಜಗತ್ತು ಆತ್ಮನ ಇಲ್ಲದೆ ತಿಳ್ಕೊಂಡಿರೋ ಜಗತ್ಗೂ ಸಾಧವಿದೆ ಎರಡರಲ್ಲೂ ವಿಕಾರ ಒಂದೇ ಥರ ಇದೆ ಸಾದೃಶ್ಯವಿದೆ ಮಿಥ್ಯಾಜ್ಞಾನ ಯಾಕೆ ಆಗಿದ್ರೆ ಅಂದ್ರೆ ಆತ್ಮನ ಇಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ ಅಲ್ಲಿ ಆತ್ಮನ ಇದೆ ನಾನು ತಿಳ್ಕೊಂಡಿರೋದು ಮಿಥ್ಯಾ ಜಗತ್ತು ಅದ್ರ ಮಿಥ್ಯಾ ಜಗತ್ತು ಅಂದ್ರೆ ಏನು ಅಂದರೆ ಅಂದ್ರೆ ಅಮ್ರವರಿಗಿಂತ ಬೇರೆಯಾಗಿ ತಿಳ್ಕೊಂಡ ಜಗತ್ತು ಮಿಥ್ಯಾ ಜಗತ್ತು ಅದಕ್ಕೆ ಅಧಿಷ್ಟ ಅಮರತಾರ ಆದ್ದರಿಂದ ಇಲ್ಲಿ ಸೃಷ್ಟಿಗೆ ಮುಂಚೆ ನಾವು ವಿಂಗಡವಾಗಿದ್ದು ಜಗತ್ತು ಗೊತ್ತಾರ ಹಾಗೇ ಪ್ರತಿಯೊಂದು ಹಾಗೆ ದೇಶವಾಗಲಿ ಕಾಲವಾಗಲಿ ವಸ್ತುಗಳಾಗಲಿ ಏನೇ ಲೊಟ್ಟು ಹಲಸಕ್ಕೆ ಏನಾದರೂ ಆಗಲಿ ಈವಾಗ ಯಾವ್ಯಾವುದು ಸಮಜ್ಞಾನದ ಸಮಜ್ಞಾನ ಅಂದರೆ ಪ್ರಮಾಣ ಜನಿತವಾಗಿರ್ತಕ್ಕಂಥ ಜ್ಞಾನ ಇದೆಯೋ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತಿ ಯಾವುದಾದರೂ ಇರಲಿ ಪ್ರಮಾಣ ಜನಿತವಾಗಿರ್ತಕ್ಕಂಥ ಜ್ಞಾನ ಯಾವುದಿದೆಯೋ ಆ ಜ್ಞಾನಕ್ಕೆ ಅನುಗುಣವಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಬ್ರಹ್ಮವೇ ಗೊತ್ತಾಯ್ತಾ ಆದರೆ ಪ್ರಥಮ ಅಂತಕ್ಕಂಥ ವಿಶೇಷಣ ಏನಿದೆಯೋ ಅದು ಬ್ರಹ್ಮದಲ್ಲಿ ಇಲ್ಲ ಆದ್ರಿಂದ ಅಲ್ಲುಗಳ ಬೇಕಾದ ವಿಶೇಷಣವನ್ನೇ ಹೊರತು ವಸ್ತುವನ್ನಲ್ಲ ಐ ತಿಂಕ್ ಸ್ಪಷ್ಟ ಆಗಿರ್ಬೇಕಲ್ಲ ಆದ್ದರಿಂದ ಓ ಇನ್ನೊಂದಕ್ಕೆ ಸರಿ ಅಲ್ಲಿಗೆ ನಾವೇನು ಹೇಳ್ದಾಗ್ತು ಅಂದರೆ ಇಷ್ಟನ್ನು ಹೇಳಿದಾಗ್ತು ಯಥ ಕಾರಣದೇಶ ನಾಭೂರುವಾಭ್ಯಾಮಗೃತ ಸಾಯಿತು ಕರ್ತೃಕ್ ಸಂಯುಕ್ತ ಪ್ರದ ಕ್ರಿಯಾಫಲಾಶ್ಚರ್ಯ ಮನುಷ್ಯಾಪಿಚಿಂತಪ ಜನ್ಮಸ್ಥಿತಿ ಯಥ ಸರ್ವಜ್ಞ ಸರ್ವಜ್ಞಾ ಕಾರಣಾತ್ ಬೀ ಆದ್ದರಿಂದ ಇದು ಸರ್ವಜ್ಞವೂ ಸರ್ವಶಕ್ತಿವಾಗಿರ್ತಕ್ಕಂಥ ಬ್ರಹ್ಮ ಅಂತ ತೋರಿಸ್ಬೇಕಿವಾಗ್ತಾ ಸರ್ವಜ್ಞ ಸರ್ವಶಕ್ತ ಕೂಡಲೇ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳು ನಾಳೆ ತಗೋತೇವೆ ಹೇಳಿ श्रुति स्मृतिपुराणा